ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಸೊ ನಮ್ಮ ಇವತ್ತಿನ ಮತ್ತೊಂದು ಫಂಡಮೆಂಟಲ್ ಅನಾಲಿಸಿಸ್ ಫಾರ್ ಇನ್ವೆಸ್ಟಿಂಗ್ ಪ್ಲಸ್ ಐಪಿಒ ಸಬ್ಸ್ಕ್ರಿಪ್ಷನ್ಗೆ ಒಂದು ವಿಡಿಯೋ ಸ್ಪೆಷಲ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನೀವು ಕಲೀರಿ ಮತ್ತೊಬ್ಬರು ಕಲಿಸಿ ಅಂತ ಹೇಳ್ತಾ. ಈ ಒಂದು ಕಂಪನಿ ಬಂದು ರೂಟ್ ಮೊಬೈಲ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿ ಸ್ಟಾಕ್ ಮಾರ್ಕೆಟ್ಗೆ ಥ್ರೂ ಐಪಿಒ ಮುಖಾಂತರ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಎಂಟರ್ ಆಗ್ತಾ ಇದೆ. ಓಕೆ, ಸೊ ಈ ಒಂದು ಸ್ಟಾಕ್ ಐಪಿಒಲಿ ಅಥವಾ ಈ ಒಂದು ಕಂಪನಿ ಐಪಿಒಲಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದಾ ಮಾಡಬೇಕಾ ಅನ್ನೋ ಒಂದು ಅನಾಲಿಸಿಸ್ ನ ನಾವು ಈ ಸ್ಲೈಡ್ಸ್ ಅಲ್ಲಿ ಏನ್ ಶೇರ್ ಮಾಡಿದ್ರೆ ಅದ್ರ ಬೇಸ್ ಮೇಲೆ ನೀವು ಡಿಸೈಡ್ ಮಾಡ್ಬೋದು. ಓಕೆ, ಸೊ ಈ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಫ್ರೆಶ್ ಆಗಿ ನೀವೇನಾದ್ರು ಸ್ಟಾಕ್ ಮಾರ್ಕೆಟ್ಗೆ ಎಂಟರ್ ಆಗ್ಬೇಕು, ನಿಮ್ಗೆ ನಾಲೆಜ್ ಇಲ್ಲ, ನಾಲೆಜ್ ಒಂದು ಹುಡುಕ್ತಾ ಇದ್ದೀರಾ, ಒಂದು ಒಳ್ಳೆ ಕೋರ್ಸ್ಗೆ ಏನಾದ್ರು ನೀವು ಸರ್ಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಈ ಒಂದು ಕೋರ್ಸ್ ಸ್ಟಾಕ್ ಮಾರ್ಕೆಟ್ ಕಾನ್ಸೆಪ್ಟ್ ಫಾರ್ ಇಂಟ್ರಾಡೇ ಟ್ರೇಡಿಂಗ್ ಅನ್ನೋ ಒಂದು ಆಲ್ಮೋಸ್ಟ್ ಒಂದು 20 hours ನ ಒಂದು ಕಂಟೆಂಟ್ಸ್ ಈ ಒಂದು ಕೋರ್ಸ್ ಮುಖಾಂತರ ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೀನಿ. ಈ ಒಂದು ಕೋರ್ಸ್ ನಿಮ್ಗೆ ಏನೇನ್ ಬರುತ್ತೆ ಅಂತ ಹೇಳಿದ್ರೆ, ಸ್ಟಾಕ್ ಮಾರ್ಕೆಟ್ ಹೆಂಗ್ ಇದೆ, NSE ಅಂದ್ರೇನು, BSE ಅಂದ್ರೇನು, ಸ್ಟಾಕ್ ಬ್ರೋಕರ್ಸ್ ಯಾರು, ಅವ್ರು ನಿಮ್ಗೆ ಯಾವ ರೀತಿ ಸರ್ವಿಸಸ್ ಕೊಡ್ತಾರೆ, ಸ್ಟಾಕ್ ಸೆಲೆಕ್ಷನ್ ಹೇಗೆ ಮಾಡಬೇಕು, ಇಂಡಿಕೇಟರ್ನ ಯಾವ ರೀತಿ ಅನಾಲಿಸಿಸ್ ಮಾಡಬೇಕು, ಅದ್ರ ಜೊತೆಗೆ ಕೆಲವೊಂದು ಲೈವ್ ಎಕ್ಸಾಂಪಲ್ಸ್ ಎಲ್ಲ ತೋರಿಸಿದ್ದೀನಿ, ಬ್ಯಾಕ್ ಟೆಸ್ಟಿಂಗ್ ತೋರಿಸಿದ್ದೀನಿ, ಪೇಪರ್ ಟ್ರೇಡಿಂಗ್ ತೋರಿಸಿದ್ದೀನಿ. ಸೊ ಇವೆಷ್ಟು ಕೋರ್ಸ್ ನ ಕಂಟೆಂಟ್ಸ್ ಇದೆ ಸ್ನೇಹಿತರೆ. ಈ ಒಂದು ಕೋರ್ಸ್ ನ ಆಕ್ಚುಯಲ್ ಬೆಲೆ ಬಂದು 4500 ಇದೆ. ಮಾರ್ಕೆಟ್ ಅಲ್ಲಿ ನೀವು ಬೇಕಾದ್ರೆ ಬೇರೆ ಕಡೆ ಸರ್ಚ್ ಮಾಡ್ಕೊಂಡು ಬಂದು ನೋಡಬಹುದು. ಆಸ್ ಆಫ್ ನಾವು ಇಂಟ್ರೊಡಕ್ಟರಿ ಆಫರ್ ಪರ್ಪಸ್ ಗೋಸ್ಕರ ಈ ಒಂದು ಕೋರ್ಸ್ ನ 2300 rupees ಅಲ್ಲಿಗೆ 4500 rupees ಬೆಲೆ ಈ ಒಂದು ಕೋರ್ಸ್ ನಾನು 2300 rupees ಕೊಡ್ತಾ ಇದ್ದೀನಿ, ವಿಚ್ ಇಸ್ ವೆರಿ ವೆರಿ ಲಿಮಿಟೆಡ್ ಪೀರಿಯಡ್ ಆಫರ್ ಅಂತ ಹೇಳ್ಬೋದು. ಕೋರ್ಸ್ ನ ಕಂಟೆಂಟ್ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ, ಒಳ್ಳೆ ರೆಸ್ಪಾನ್ಸ್ ಇದೆ. ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಅಥವಾ ಈ ಒಂದು ಕೋರ್ಸ್ ನಿಮಗೆ ಪ್ರೆಸೆಂಟ್ ಮಾಡಿದ್ಮೇಲೆ ತುಂಬಾ ಜನ ಬೈ ಮಾಡಿದ್ರೆ, ತುಂಬಾ ಜನ ಒಂದು ಒಳ್ಳೆ ಕೋರ್ಸ್ ಕಂಟೆಂಟ್ಸ್ ಇದೆ ಸತೀಶ್ ಅವರೇ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನೇ ನಿಮ್ ಜೊತೆ ರಿಕ್ವೆಸ್ಟ್ ಮಾಡ್ತಾ ಇದೀನಿ, ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಬೈ ಮಾಡಿ ನಿಮ್ಮ ಒಂದು ಟ್ರೇಡಿಂಗ್ ಜರ್ನಿನ ಶುರು ಮಾಡಿ, ಇವತ್ತೇ ಶುರು ಮಾಡಿ ಅಂತ ಹೇಳ್ತಾ. ಬೇರೆ ಯಾರಾದ್ರೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ಅವ್ರಿಗೂ ಸಹ ಶೇರ್ ಮಾಡಿ ಸ್ನೇಹಿತರೆ, ಬಿಕಾಸ್ ನೀವು ಒಬ್ಬರೇ ಕಲಿಯೋದಂತಲ್ಲ, ಬೇರೆಯವ್ರಿಗೂ ಕಲಿಸಿ ಅದ್ರ ಜೊತೆಗೆ ಬೇರೆಯವ್ರಿಗೆ ಇನ್ಫಾರ್ಮೇಶನ್ ಶೇರ್ ಮಾಡಿ ಅಂತ ಹೇಳ್ತಾ ರಿಕ್ವೆಸ್ಟ್ ಮಾಡ್ತಾ ಈ ನಮ್ಮ ಅನಾಲಿಸಿಸ್ಗೆ ಜಂಪ್ ಆಗೋ. ಓಕೆ, ಸೊ ಈ ಒಂದು ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋನ ಡಿಸ್ಕ್ಲೇಮರ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ, ನಾನು ಸೆಬಿ ರಿಜಿಸ್ಟರ್ಡ್ ಪರ್ಸನ್ ಅಲ್ಲ. ನೀವು ಡಿಸ್ಕ್ಲೇಮರ್ ಸಹ ಓದ್ಕೊಂಡ್ಬಿಡಿ. ಈ ಒಂದು ವಿಡಿಯೋ ಅಥವಾ ನನ್ನ ಕ್ಯಾಶ್ ಅಂಡ್ ಒಂದು ಚಾನಲ್ ಅಲ್ಲಿರುವಂತ ಯಾವುದೇ ವಿಡಿಯೋನ ನೀವೇನಾದ್ರೂ ನೋಡಿ ಫೈನಾನ್ಷಿಯಲ್ ಡಿಸಿಷನ್ಸ್ ತಗೊಂಡು ಏನಾದ್ರು ಪ್ರಾಫಿಟ್ ಅಥವಾ ಲಾಸ್ ಏನೇ ಆದ್ರೂ ಅದಕ್ಕೆ ನೀವು ಜವಾಬ್ದಾರರಾಗ್ತೀರಾ, ನಾನಾಗ್ಲಿ ನನ್ನ ಕ್ಯಾಶ್ ಅಂಡ್ ನಂಬರ್ಸ್ ಆಗ್ಲಿ ರೆಸ್ಪಾನ್ಸಿಬಲ್ ಅಲ್ಲ. ಓಕೆ, ಇದಾದ್ಮೇಲೆ ಈ ಒಂದು ಕಂಪನಿ ಏನು, ಏನ್ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಮಾಡಬಾರ್ದಾ ಅಂತ ಒಂದು ಹೈ ಲೆವೆಲ್ ಇನ್ಫಾರ್ಮೇಶನ್ ನೋಡೋಣ. ಈ ಒಂದು ಕಂಪನಿ ಆಕ್ಚುಲಿ ಶುರು ಆಗಿದೆ ಸ್ನೇಹಿತರೆ 2004 ಅಲ್ಲಿ ಶುರು ಆಯ್ತು, ಮುಂಬೈ ಬೇಸ್ಡ್ ಕಂಪನಿ ಇದು ಬಂದು. ಸೊ ಈ ಒಂದು ಕಂಪನಿ ಆಪರೇಷನ್ ಬಂದು ಅರೌಂಡ್ 18+ ಕಂಟ್ರೀಸ್ ಅಲ್ಲಿ ಆಪರೇಟ್ ಮಾಡ್ತಿದ್ದಾರೆ. ಸೊ ಇನ್ಕ್ಲೂಡಿಂಗ್ ಆಫ್ರಿಕಾ, ಏಷ್ಯಾ ಪೆಸಿಫಿಕ್, ಯುರೋಪ್, ಮಿಡಲ್ ಈಸ್ಟ್ ಮತ್ತೆ ನಾರ್ತ್ ಅಮೆರಿಕಾದಲ್ಲಿ ಈ ಒಂದು ಕಂಪನಿ ಆಪರೇಷನ್ಸ್ ಅನ್ನ ನಾವು ನೋಡ್ಬೋದು. ಓಕೆ, ಸೊ ಈ ಒಂದು ಕಂಪನಿ ಬೇಸಿಕಲಿ ಯಾವ ರೀತಿ ಒಂದು ಆಪರೇಷನ್ಸ್ ಮಾಡುತ್ತೆ, ಯಾವ ರೀತಿ ಒಂದು ಆಕ್ಟಿವಿಟೀಸ್ ಮಾಡ್ತಾರೆ ಅಂತ ಹೇಳಿದ್ರೆ ಸ್ನೇಹಿತರೆ, ಇವ್ರು ಬಂದು ಲೀಡಿಂಗ್ ಕ್ಲೌಡ್ ಕಮ್ಯುನಿಕೇಶನ್ ಪ್ಲಾಟ್ಫಾರ್ಮ್ ಅಂತ ಕರಿಬಹುದು. ಸೊ ಈ ನೀವು SMS ಸರ್ವಿಸಸ್ ಆಗಿರ್ಬೋದು, ಅದ್ರ ಜೊತೆಗೆ ಈ ಕ್ಯಾಟರಿಂಗ್ ಟು ಎಂಟರ್ಪ್ರೈಸಸ್ ಕೆಲವೊಂದು ಸಾಫ್ಟ್ವೇರ್ಸ್ ಏನಾದ್ರು ಬಿಲ್ಡ್ ಮಾಡಬೇಕು, ಅವರ ಒಂದು ಕಂಪನಿಗೆ ಸ್ಪೆಸಿಫಿಕ್ ಆಗಿರುವಂತ ಒಂದು ಸರ್ವಿಸಸ್ ಏನಾದ್ರು ಬೇಕಿತ್ತು, ಮೊಬೈಲ್ ರಿಲೇಟೆಡ್ ಸರ್ವಿಸಸ್, ಅದ್ರ ಜೊತೆಗೆ ಕ್ಲೌಡ್ ಸರ್ವಿಸಸ್ ಏನಾದ್ರು ಬೇಕಿದ್ರೆ ಈ ಒಂದು ಕಂಪನಿ, ಈ ರೂಟ್ ಮೊಬೈಲ್ ಲಿಮಿಟೆಡ್ ಅನ್ನೋ ಕಂಪನಿ ಅವರಿಗೆ ಸರ್ವಿಸಸ್ ಪ್ರೊವೈಡ್ ಮಾಡ್ತಿದೆ. ಅದ್ರ ಜೊತೆಗೆ OTT, ಸೊ OTT ಅಂದ್ರೆ ಓವರ್ ದ ಟಾಪ್ ಅಂತ ಕರೀತಾರೆ. ಸೊ ನೀವು ಅಮೆಝಾನ್ ಪ್ರೈಮ್ ಆಗಿರ್ಬೋದು, ಅದ್ರ ಜೊತೆಗೆ ಬೇರೆ ರೀತಿಯ ಒಂದು ಥಿಯೇಟರ್ ಅಲ್ಲಿ ರಿಲೀಸ್ ಆಗಿರುವಂತ ಮೂವಿಗಳನ್ನ ನೀವೇನಾದ್ರು ಕೆಲವೊಂದು ಆನ್ಲೈನ್ ಅಪ್ಲಿಕೇಶನ್ಸ್ ಅಲ್ಲಿ ನೋಡ್ತಾರೆ, ಅದನ್ನ ನಾವು OTT ಅಂತ ಕರೀತಾರೆ. ಸೊ ಅದು ಆ ಸರ್ವಿಸಸ್ ಸಹ ಇವ್ರು ಕೊಡ್ತಾರೆ. ಅದ್ರ ಜೊತೆಗೆ ಮೊಬೈಲ್ ನೆಟ್ವರ್ಕಿಂಗ್ ಆಪರೇಟರ್ಸ್ಗೆ ಸಹ MNO ಅಂತ ಕರೀತಾರೆ. ಸೊ ಅವ್ರಿಗೂ ಸಹ SMS ಈ ಕೆಲವೊಂದು ಸರ್ವಿಸಸ್ ಸಹ ಇವ್ರು ಕೊಡ್ತಿದ್ದಾರೆ, ಈ ನಮ್ಮ ರೂಟ್ ಮೊಬೈಲ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿ. ಓಕೆ, ಸೊ ಆಲ್ರೆಡಿ ಹೇಳಿದಂಗೆ ಈ ಒಂದು ಕಂಪನಿ 18+ ಕಂಟ್ರೀಸ್ ಅಲ್ಲಿ ಲೊಕೇಶನ್ ಆಪರೇಷನ್ ಮಾಡ್ತಿರೋದ್ರಿಂದ ಈ ಒಂದು ಕಂಪನಿಯ ಒಂದು ಕಸ್ಟಮರ್ ಬೇಸ್ ಬಂದು ಆಲ್ಮೋಸ್ಟ್ ಒಂದು 30,000 ಕಸ್ಟಮರ್ಸ್ ಇದಾರೆ ಅಕ್ರಾಸ್ ವರ್ಲ್ಡ್ ವೈಡ್ ಅಂತ ಹೇಳ್ಬೋದು ಸ್ನೇಹಿತರು. ಓಕೆ, ಇದು ಕಂಪನಿಯ ವೆರಿ ವೆರಿ ಬ್ರೀಫ್ ಇಂಟ್ರೊಡಕ್ಷನ್. ಓಕೆ, ಅದ್ರ ಜೊತೆಗೆ ಈ ಒಂದು ಕಂಪನಿ ಯಾವ ಯಾವ ಒಂದು ಸೆಕ್ಟ್ ಅಥವಾ ಯಾವ ಯಾವ ಮೇನ್ ಕೋರ್ ಆಕ್ಟಿವಿಟಿಯಲ್ಲಿ ಒಂದು ಪರ್ಫಾರ್ಮೆನ್ಸ್ ಅಥವಾ ಆಪರೇಷನ್ ಆಪರೇಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಎಂಟರ್ಪ್ರೈಸ್ ಅಥವಾ ಕಂಪನಿಗೆ ಸಪೋರ್ಟ್ ಮಾಡುವಂತಹ ಕೆಲವೊಂದು ಆಕ್ಟಿವಿಟಿಯಲ್ಲಿ ಇವರು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ. ಅದ್ರ ಜೊತೆಗೆ ಮೊಬೈಲ್ ಆಪರೇಟರ್, ಈ ವೋಡಾಫೋನ್ ಆಗಿರ್ಬೋದು, ಐಡಿಯಾ ಆಗಿರ್ಬೋದು, ಅದ್ರ ಜೊತೆಗೆ Airtel ಆಗಿರ್ಬೋದು, ರಿಲಯನ್ಸ್, ಈ ರೀತಿಯ ನಮ್ಮ ಇಂಡಿಯಾದಲ್ಲಿ ಯಾವ ರೀತಿ ಒಂದು ಮೊಬೈಲ್ ಆಪರೇಟರ್ ಇದ್ದಾರೆ, ಆ ರೀತಿಯ ವರ್ಲ್ಡ್ ವೈಡ್ ಅಲ್ಲಿ ಯಾವ ರೀತಿ ಆಪರೇಟರ್ಸ್ ಇದೆ ಮೊಬೈಲ್ ಆಪರೇಟರ್ಸ್, ಅವ್ರ ಜೊತೆ ಸಹ ಬಿಸ್ನೆಸ್ ಇರೋದ್ರಿಂದ ಇದು ಒಂದು ಒಳ್ಳೆ ಒಂದು ಕೋರ್ ಒಂದು ಸ್ಟ್ರಾಂಗ್ ಆಗಿರುವಂತಹ ಒಂದು ಒಳ್ಳೆ ಆಪರೇಷನ್ ಅಂತ ಕರಿಬಹುದು ಸಹ ಅಂತ ಈ ನಮ್ಮ ರೂಟ್ ಮೊಬೈಲ್ ಲಿಮಿಟೆಡ್. ಅದ್ರ ಜೊತೆಗೆ ಈ ಒಂದು ಕಂಪನಿ ಸಹ BPO ಬಿಸ್ನೆಸ್ ಪ್ರೊಸೆಸ್ ಔಟ್ ಸೋರ್ಸಿಂಗ್ ಅಂತ ಕರೀತಾರೆ, ಅಥವಾ ಮಲ್ಟಿನ್ಯಾಷನಲ್ ಕಂಪನೀಸ್ ಅಂತ ಕರೀತಾರೆ, ಅವ್ರಿಗೂ ಸಹ ಕೆಲವು ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಿದ್ದಾರೆ. ಇದು ಈ ಕಂಪನಿಯ ವೆರಿ ಬ್ರೀಫ್ ಇಂಟ್ರೊಡಕ್ಷನ್. ಈ ಒಂದು ಯಾವ್ಯಾವ ಸರ್ವಿಸಸ್ ಇದೆ ಆ ಸರ್ವಿಸಸ್ ನ ಇನ್ನೂ ಡೀಪ್ ಆಗಿ ಎಕ್ಸ್ಪ್ಲನೇಷನ್ಸ್ ಕೊಡ್ತೀನಿ. ಸೊ ನಿಮ್ಗೆ ಐಡಿಯಾ ಬರುತ್ತೆ ಯಾವ ಯಾವ ರೀತಿಯಲ್ಲಿ
ಅವರು ಆಪರೇಷನ್ ಮಾಡ್ತಿದ್ದಂತೆ. ಬಿಕಾಸ್ ಇನ್ವೆಸ್ಟ್ಮೆಂಟ್ ಮಾಡೋದು ಒಂದೇ ಪರ್ಪಸ್ ಆಗಿರ್ಬೋದು ಸ್ನೇಹಿತರೆ. ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ಏನಕ್ಕೆ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ಒಂದು ಇನ್ವೆಸ್ಟ್ಮೆಂಟ್ ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ಮಲ್ಟಿ ಬ್ಯಾಗರ್ ಕನ್ವರ್ಟ್ ಆಗುತ್ತೆ ಸ್ಟಾಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇನ್ ಕೇಸ್ ಏನಾದ್ರೂ ನೀವು ಶಾರ್ಟ್ ಟರ್ಮ್ ಏನಾದ್ರು ಮಾಡ್ಬೇಕಾದ್ರೆ ಸಹ ಈ ಒಂದು ಅನಾಲಿಸಿಸ್ ನಾನು ತಿಳ್ಕೊಂಡ್ರೆ ಈ ಒಂದು ಕಂಪನಿ ಐಪಿಒ ಪ್ರೈಸ್ ಒಳ್ಳೆ ಪ್ರೈಸ್ಗೆ ಸಿಕ್ತಿದೆಯಾ ಇಲ್ವಾ ಅಂತ ಡಿಸೈಡ್ ಮಾಡಬಹುದು. ನಿನ್ನೆ ಒಂದು ವಿಡಿಯೋದಲ್ಲಿ ನಾವು ಡಿಸೈಡ್ ಮಾಡಿದ್ರೆ ಆ ಒಂದು ಸಾಫ್ಟ್ವೇರ್ ಕಂಪನಿ ಯಾವ ರೀತಿ ಒಂದು ಅನಾಲಿಸಿಸ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮಾಡಬಹುದು ಅಂತ ಒಂದು ನನ್ನ ಕನ್ಫ್ಯೂಷನ್ ಇರುತ್ತೆ. ಆ ರೀತಿ ಕನ್ಫ್ಯೂಷನ್ ಮಾಡಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಓಕೆ, ಈ ಕಂಪನಿ ಬಂದು ಎಂಟರ್ಪ್ರೈಸ್ ಅಥವಾ ಕಂಪನಿಗಳಿಗೆ ಒಂದು ಸಪೋರ್ಟ್ ಮಾಡೋದ್ರಿಂದ ಕ್ಲೌಡ್ ಕಮ್ಯುನಿಕೇಶನ್ ಪ್ಲಾಟ್ಫಾರ್ಮ್ಸ್ ಒಂದು ಸರ್ವಿಸಸ್ ಕೊಡ್ತಿದ್ರೆ ಅದ್ರ ಜೊತೆಗೆ ಓಟಿಟಿ ಅವ್ರು ಹೇಳಿದ್ನಲ್ಲ ಈ ಅಮೆಝಾನ್ ಪ್ರೈಮ್ ಪ್ರೈಮ್ ಆಗಿರ್ಬೋದು, ಅದ್ರ ಜೊತೆಗೆ ಬೇರೆ ಬೇರೆ ಈ MX ಪ್ಲೇಯರ್ಗಳು ಸಹ ಅವರು ಸಹ ಕೆಲವೊಂದು ವೆಬ್ ಸೀರೀಸ್ ಸಹ ಬಿಡ್ತಿದ್ರಲ್ಲ ಆ ವೆಬ್ ಸೀರೀಸ್ ಎಲ್ಲ ಕೈಂಡ್ ಆಫ್ ಒಂದು ಸರ್ವಿಸಸ್ ಪ್ರೊವೈಡ್ ಮಾಡೋದು ಈ ನಮ್ಮ ಕಂಪನಿ. ನಾನು ನಿಮ್ಗೆ ಡಿಸ್ಕಸ್ ಮಾಡ್ತೇನೆ ರೂಟ್ ಮೊಬೈಲ್ ಕಂಪನಿ. ಓಕೆ, ಅದ್ರ ಜೊತೆಗೆ ಮೊಬೈಲ್ ಆಪರೇಟರ್ಗೆ ಯಾವ ರೀತಿಯ ಒಂದು ಸ್ಪೆಸಿಫಿಕ್ ಒಂದು ಸರ್ವಿಸಸ್ ಕೊಡ್ತಾರೆ ಅಂತ ಹೇಳಿದ್ರೆ ಸ್ನೇಹಿತರೆ SMS ಅನಾಲಿಟಿಕ್ಸ್ SMS ಅನಾಲಿಸಿಸ್ ಮಾಡುವಂತ ಕೆಲವೊಂದು ಸರ್ವಿಸಸ್, ಫೈರ್ ವಾಲ್ ಅಥವಾ ಈ ಪ್ರೊಟೆಕ್ಷನ್ ಮಾಡುವಂತ ಒಂದು ಸರ್ವಿಸಸ್, ಫಿಲ್ಟರಿಂಗ್, ಮಾನಿಟೈಸೇಷನ್ ಮತ್ತೆ ಹಬ್ಬಿಂಗ್ ಸೊಲ್ಯೂಷನ್ಸ್ ಈ ವೇರಿಯಸ್ ಇದೆ. ಬಟ್ ಇನ್ಡೆಪ್ ನ ಹೋಗುವಂತ ನೆಸೆಸಿಟಿನ ಜಸ್ಟ್ ನೆನ್ಪಿಟ್ಕೊಳ್ಳಿ. ಮೊಬೈಲ್ ಆಪರೇಟರ್ಗೆ ಯಾವ್ಯಾವ ಒಂದು ಸರ್ವಿಸಸ್ ಅವ್ರು ನಿಮ್ಗೆ ಕೊಡ್ತಾರೆ ಆ ಸರ್ವಿಸ್ ಇಂಡೈರೆಕ್ಟ್ ಕೊಡುವಂತ ಒಂದು ಸರ್ವಿಸಸ್ ನ ಈ ನಮ್ಮ ರೂಟ್ ಮೊಬೈಲ್ ಕೊಡ್ತಾರೆ ಅಂತ ನಾವು ಜಸ್ಟ್ ಬೇಸಿಕ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಓಕೆ, ಅದ್ರ ಜೊತೆಗೆ ಈ ಒಂದು ಕಂಪನಿ ಬಿಸ್ನೆಸ್ ಪ್ರಾಸೆಸ್ ಔಟ್ಸೋರ್ಸಿಂಗ್ ಆರ್ಡರ್ ಇದ್ದಂಗೆ BPI ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಔಟ್ಸೋರ್ಸಿಂಗ್ ಮಾಡ್ಕೊಳ್ಳಿ. ನೀವು ಯಾವ್ದೊಂದು ಕಂಪನಿ ಕೆಲಸ ಮಾಡ್ತಿರ್ತಾರೆ ಆ ಕಂಪನಿ ಔಟ್ಸೋರ್ಸ್ ಮಾಡಿರ್ತಾರೆ ಅವ್ರ ಒಂದು ಆಕ್ಟಿವಿಟಿನ ಬೇರೆ ಕಂಪನಿಗೆ. ಸೊ ಇನ್ ಕೇಸ್ ಆ ರೀತಿಯ ಸರ್ವಿಸಸ್ ಮಾಡಿದ್ರು ಸಹ ಅವ್ರಿಗೂ ಸಹ ಈ ಕಂಪನಿ ಒಂದು ಮೊಬೈಲ್ ಅಥವಾ ಕ್ಲೌಡ್ ಸರ್ವಿಸಸ್ ಸಹ ಕೊಡ್ತಿದ್ದಾರೆ ಈ ನಮ್ಮ ರೂಟ್ ಮೊಬೈಲ್ ಕಂಪನಿ. ಅದ್ರ ಜೊತೆಗೆ ಕ್ಲೈಂಟ್ ಸಪೋರ್ಟ್ ಆಗಿರ್ಬೋದು, ಟೆಕ್ನಿಕಲ್ ಸಪೋರ್ಟ್, ಬುಕಿಂಗ್, ಕಲೆಕ್ಷನ್ ಸರ್ವಿಸಸ್, ಈ ರೀತಿ ವೇರಿಯಸ್ ಸರ್ವಿಸಸ್ ಕೊಡ್ತಿದ್ದಾರೆ ಈ ನಮ್ಮ ರೂಟ್ ಮೊಬೈಲ್ ಕಂಪನಿ. ಸೊ ಓವರ್ಆಲ್ ಕೇಳ್ಬೇಕಾದ್ರೆ ಸ್ನೇಹಿತರೆ, ನನ್ನ ಒಂದು ಈ ಒಂದು ಆಸ್ ಆಫ್ ನಾವು ಎರಡು ಸ್ಲೈಡ್ ಏನ್ ಶೇರ್ ಮಾಡಿದ್ರೆ ಇದ್ರ ಬೇಸಿಸ್ ಮೇಲೆ ನಿಮ್ಗೆ ಶೇರ್ ಮಾಡ್ಬೇಕಂತಂದ್ರೆ, ಒಳ್ಳೆ ಒಂದು ಪೋರ್ಟ್ಫೋಲಿಯೋನ ಈ ಕಂಪನಿ ಅವರ ಒಂದು ಸ್ಟ್ರಾಟಜಿಕ್ ಒಂದು ಡಿಸಿಷನ್ ಅಲ್ಲಿ ಇಟ್ಕೊಂಡಿದ್ರೆ ಒಳ್ಳೆ ಆಪರೇಷನ್ ಮಾಡ್ತಾರೆ ವರ್ಲ್ಡ್ ವೈಡ್ ಅಂತ ಹೇಳ್ಬೋದು. ದಿಸ್ ಇಸ್ ಸೋ ಫಾರ್. ಬಟ್ ಯಾವ ರೀತಿ ಆಪರೇಷನ್ ಫೈನಾನ್ಷಿಯಲ್ಸ್ ಅಲ್ಲಿ ಯಾವ ರೀತಿ ತೋರಿಸಿದ್ರೆ ಅನ್ನೋದು ನಾವು ಡೀಟೇಲ್ಸ್ ಅನ್ನ ಮುಂದಿನ ಸ್ಲೈಡ್ಸ್. ಓಕೆ, ಇದು ಫೈನಾನ್ಷಿಯಲ್ಸ್ ನ ಒಂದು ಇನ್ಫಾರ್ಮೇಶನ್. ಸೊ ಈ ಕಂಪನಿ ಒಂದು ಫೈನಾನ್ಷಿಯಲ್ಸ್ ನೋಡಿದ್ರೆ, ಸೊ 2017 ಇಂದ 2018 ಅಥವಾ 2019 ಅಂತ ಕೊಟ್ಟಿದ್ದಾರೆ. ಮತ್ತೊಂದು ಇನ್ಫಾರ್ಮೇಶನ್ ಹೇಳಕ್ ಮಾಡ್ತಿದೆ, ಈ ಒಂದು ಕಂಪನಿ 2018 ಅಲ್ಲಿ IPO ಬರಬೇಕು ಅಂತ ಸೆಬಿ ಜೊತೆ ಒಂದು ಪ್ರಾಸ್ಪೆಕ್ಟಸ್ ನ ಫೈಲ್ ಮಾಡಿದ್ರು. ಬಟ್ ವೇರಿಯಸ್ ರೀಸನ್ ಇಂದ ಆ ಕಂಪನಿ ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿಲ್ಲ, IPO ಏನಾದ್ರು ಫ್ಲಾಪ್ ಆಗ್ಬೋದು ಅನ್ನೋ ಒಂದು ಪರ್ಪಸ್ಗೋಸ್ಕರ ಆ ಒಂದು IPO ಪೋಸ್ಟ್ ಪೋನ್ ಮಾಡಿ 2019 ಅಲ್ಲಿ ಮತ್ತೆ IPO ಸೆಬಿಗೆ ರೀಸಬ್ಮಿಷನ್ ಅಂತ ಕರೀತಾರೆ. ಆ ರೀತಿ ಒಂದು ಸಬ್ಮಿಷನ್ ಮಾಡಿದ್ಮೇಲೆ ಸೆಬಿ ಅಪ್ರೂವಲ್ ಕೊಟ್ಮೇಲೆ ಈಗಿನ ಒಂದು ಮಾರ್ಕೆಟ್ ಕಂಡೀಷನ್ ಒಂದು ಲೆವೆಲ್ ಫೇವರಿಂಗ್ ಇದೆ ಅನ್ನೋ ಒಂದು ಪರ್ಪಸ್ಗೋಸ್ಕರ ಇವರು IPO ಮತ್ತೆ ಒಂದು ಎಂತರ ರೀವರ್ಕಿಂಗ್ ತರ ಮಾಡಿ ಸೆಬಿ ಒಂದು ಅಪ್ರೂವಲ್ ತಗೊಂಡು ಮತ್ತೆ ಲಿಸ್ಟಿಂಗ್ ಮಾಡಕ್ಕೆ ಬಂದಿದ್ದಾರೆ. ಇದು ನಿಮ್ಗೆ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಾಗಿರೋ ವಿಷಯ ನಿಮ್ಗೆ ಏನಕ್ಕೆ ಅಂತ ಹೇಳ್ತೀನಿ ಕನ್ಕ್ಲೂಷನ್ ಅಲ್ಲಿ. ಓಕೆ, ಅದ್ರ ಜೊತೆಗೆ ಈ ಕಂಪನಿ ಒಂದು ಓವರ್ಆಲ್ ರೆವಿನ್ಯೂ ನೋಡಿದ್ರೆ ಈ ಒಂದು ರೆವಿನ್ಯೂ ನೋಡಿದ್ರೆ 4,600 million ಇದೆ ನೋಡಿ. ಮಿಲಿಯನ್ಸ್ ಆಡಿ ಹೇಳಿದೆ, 1 million ಇಸ್ ಇಕ್ವಲ್ ಟು 10 lakhs. ಸೊ INR ಅಥವಾ ಇಂಡಿಯನ್ ರುಪೀಸ್ ಅಲ್ಲಿ ತೋರಿಸಿದ್ದಾರೆ 4.6 million, 4,648 million ಅಲ್ಲಿ ತೋರಿಸಿದ್ದಾರೆ. 2018 ಅಲ್ಲಿ ಒಂದು ಅಷ್ಟು ಒಂದು ಡ್ರಾಸ್ಟಿಕ್ ಇನ್ಕ್ರೀಸ್ ಅಂತ ಹೇಳಕ್ ಬರೋದಿಲ್ಲ, ಒಂದು ಲೆವೆಲ್ ಇನ್ಕ್ರೀಸ್ ಆಗಿದೆ. ಬಟ್ 2019 ಕಂಪೇರ್ ಕನ್ಕ್ಲೂಷನ್ ಮಾಡಿದ್ರೆ ವಿಚ್ ಇಸ್ ಅರ್ನಿಂಗ್ ವೆರಿ ಗುಡ್ ರೆವಿನ್ಯೂ ಆಸ್ ಆಫ್ ನೌ, ಅಂದ್ರೆ ನಾವಿನ್ನು ಕನ್ಕ್ಲೂಷನ್ ಇಲ್ಲ, ಆಸ್ ಆಫ್ ನೌ ಇಟ್ ಇಸ್ ವೆರಿ ಗುಡ್ ಸೈನ್ ಅಂತ ಹೇಳ್ಬೋದು. ಬಟ್ ಇದೆಲ್ಲ ನೋಡ್ಕೊಂಡು ಎಕ್ಸ್ಪೆನ್ಸಸ್ ಎಲ್ಲ ಕಳೆದು, ಪ್ರಾಫಿಟ್ ಆಫ್ ಟ್ಯಾಕ್ಸ್ ಇದೆಲ್ಲ ಕಳೆದು, ನಾನು ಓವರ್ಆಲ್ ಪ್ರಾಫಿಟ್ ಏನಾದ್ರು ಕಂಪೇರ್ ಮಾಡಿದ್ರೆ ನಾಟ್ ಎ ಗ್ರೇಟ್ ಅಂತ ಹೇಳ್ಬೋದು. ಬಿಕಾಸ್ ನೀವು ನೋಡ್ಬೋದು ಈ ಕಂಪನಿ ಇಲ್ಲಿ ಬಂದು 4,648 ಇದೆ, ಪ್ರಾಫಿಟ್ ಬಂದು 606 ಇದೆ. ಅದೇ ರೀತಿ ನೀವೇನಾದ್ರೂ ಇಲ್ಲಿ ಮಾರ್ಚ್ ಗೆ ಕಂಪೇರ್ ಮಾಡಿದ್ರೆ 2019 ಮಾರ್ಚ್ ಕಂಪೇರ್ ಮಾಡಿದ್ರೆ 8,523 ಅನ್ನೋ ರೆವಿನ್ಯೂ ಬಂದಿದೆ. ಬಟ್ ನೀವು ಪ್ರಾಫಿಟ್ ನೋಡಿದ್ರೆ ಆಲ್ಮೋಸ್ಟ್ ಇಟ್ಸ್ ರೆಡ್ಯೂಸ್ಡ್ ನೋಡಿ. ಇಲ್ಲಿ ಇಲ್ಲಿಂದ ಇಲ್ಲಿ ಕಂಪೇರ್ ಮಾಡಿ ಮತ್ತೆ ಪೆನ್ ಫುಲ್ ಡಿಲೀಟ್ ಮಾಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಅನಾಲಿಸಿಸ್ ಮಾಡ್ತೀನಿ. ಓಕೆ, ಸೊ ಈ ಒಂದು ರೆವಿನ್ಯೂ ಇಂದ ಇಲ್ಲಿ ಕಂಪೇರ್ ಮಾಡಿ, ಈ ಒಂದು ಪ್ರಾಫಿಟ್ ಇಂದ ಇಲ್ಲಿ ಕಂಪೇರ್ ಮಾಡ್ಲಿ, ಸೊ ಆಬ್ವಿಯಸ್ಲಿ ನಾಟ್ ಎ ಗುಡ್ ಸೈನ್ ಅಲ್ವಾ. ಸೊ ದಟ್ಸ್ ವಾಟ್ ಐ ಫೀಲ್ ಆಸ್ ಆಫ್ ನೌ. ಈ ಒಂದು ಫೈನಾನ್ಷಿಯಲ್ಸ್ ನಾನು ರೆಡ್ ಹೈರಿಂಗ್ ಪ್ರಾಸ್ಪೆಕ್ಟಸ್ ತಗೊಂಡೆ. 2020 ಒಂದು ಇನ್ಫಾರ್ಮೇಶನ್ ಸಿಕ್ಕಿರಲಿಲ್ಲ, ಸೊ ಅದಕ್ಕೋಸ್ಕರ ನಾನು ಬೇರೆ ವೆಬ್ಸೈಟ್ ಅಲ್ಲಿ ರೆಫರ್ ಮಾಡಿ ತಗೊಂಡಿರೋದ್ರಿಂದ ನೀವು ನೋಡ್ಬೋದು ನೆಟ್ ಇನ್ಕಮ್ 2020 74.8 ಇಂಡಿಯನ್ ಕ್ರೋರ್ಸ್ ಅಲ್ಲಿ ಇನ್ಕ್ರೀಸ್ ಆಗಿದೆ, ವಿಚ್ ಇಸ್ ವೆರಿ ಗುಡ್ ಸೈನ್ ಆಸ್ ಆಫ್ ನೌ. ಬಟ್ 2021 ಅಲ್ಲಿ ಹೆಂಗ್ ಪರ್ಫಾರ್ಮೆನ್ಸ್ ಮಾಡೋದು ಅನ್ನೋದ್ರ ಮೇಲೆ ಈ ಕಂಪನಿ ಒಂದು ಫ್ಯೂಚರ್ ಡಿಸೈಡ್ ಆಗಿದೆ. ನೀವು ನೋಡ್ಬೋದು Q1 2021 ಅಥವಾ Q1 ಅಥವಾ April, May, June ಈ 3 months ನ ಕಂಪಾರಿಸನ್ ಮಾಡಿದ್ರೆ 26.5 crores ನಿಂತಿದೆ, ವಿಚ್ ಎ ವೆರಿ ಗುಡ್ ಸೈನ್ ಆಸ್ ಆಫ್ ನೌ ಬೇಸ್ಡ್ ಆನ್ ದಿ ಫೈನಾನ್ಶಿಯಲ್. ಬಿಕಾಸ್ ನಾವು ಫೈನಾನ್ಶಿಯಲ್ಸ್ ಒಂದೇ ನೋಡಿ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ, ಆ ಫಂಡಮೆಂಟಲ್ಸ್ ಅನಾಲಿಸಿಸ್ ಅಲ್ಲಿ ಯಾರು ಪ್ರಮೋಟರ್ ಇದಾರೆ, ಆ ಪ್ರಮೋಟರ್ ಯಾವ ರೀತಿಯ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ, ಕಂಪನಿ ಅದು ಫ್ಯೂಚರ್ ಹೇಗಿದೆ, ಅದನ್ನ ಅಷ್ಟು ಡಿಸೈಡ್ ಮಾಡಿ ನಾವು ಕನ್ಕ್ಲೂಷನ್ಗೆ ಬರಬೇಕಾಗುತ್ತೆ.
ಈ ಒಂದು ಐ ಪಿ ನ ಒಂದು ಇಂಟೆನ್ಷನ್ ಏನಂತ ಹೇಳಿದ್ರೆ, ಈ ಕಂಪನಿ ಒಂದು ರೂಟ್ ಮೊಬೈಲ್ ಅನ್ನೋ ಒಂದು ಕಂಪನಿ ಐ ಪಿ ಏನ್ ರೇಸ್ ಮಾಡ್ತಿದ್ದಾರೆ, ಆ ಒಂದು ಕಂಪನಿಯ ಒಂದು ಐ ಪಿ ರೀಸನ್ ಏನಂತ ಹೇಳಿದ್ರೆ, ಇವು ಇವೆಷ್ಟು ರೀಸನ್ ಗಳು. ಓಕೆ, ಸೊ ಈ ರೀಸನ್ ಅಲ್ಲಿ ನೋಡ್ಬೋದು, ಪ್ರೀಪೇಮೆಂಟ್ ಆಫ್ ಏನಂತಾರೆ, ಲೋನ್ ಗಳು ತಗೊಂಡಿದ್ರೆ ಅಥವಾ ಡೆಟ್ ಏನಾದ್ರು ಕ್ರಿಯೇಟ್ ಮಾಡಿದ್ರೆ ಅದಷ್ಟು 369 million ಗೆ ಕ್ಲಿಯರ್ ಮಾಡೋ ಪರ್ಪಸ್ ಇದೆ. ಅದ್ರ ಜೊತೆಗೆ ಒಂದು ಅಕ್ವಿಸಿಷನ್ ಮಾಡಬೇಕು, ಬೇರೆ ಬೇರೆ ಕಂಪನಿ ಅಕ್ವಿಸಿಷನ್ ಮಾಡಬೇಕು, ಪೋರ್ಟ್ಫೋಲಿಯೋ ಇನ್ಕ್ರೀಸ್ ಮಾಡ್ಕೊಬೇಕು ಅನ್ನೋ ಒಂದು ಪರ್ಪಸ್ಗೋಸ್ಕರ. ಅದ್ರ ಜೊತೆಗೆ ಬೇರೆ ಬೇರೆ ಸ್ಟ್ರಾಟಜಿಕ್ ಇನಿಷಿಯೇಟಿವ್, ಎಕ್ಸಾಂಪಲ್ ಹೊಸ ಟೆಕ್ನಾಲಜಿ ಇನ್ವೆಸ್ಟ್ಮೆಂಟ್ ಅದು ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ಹೇಳ್ತಾರೆ, ಅದಕ್ಕೊಂದು ಇನ್ವೆಸ್ಟ್ಮೆಂಟ್ ಬೇಕು ಅಂತ ಪರ್ಪಸ್ಗೋಸ್ಕರ 830 million ರೇಸ್ ಮಾಡ್ತಿದ್ದೆ. ಅದ್ರ ಜೊತೆಗೆ ಮುಂಬೈಯಲ್ಲಿ ಒಂದು ಆಫೀಸ್ ಪ್ರಿಮಿಸಸ್ನ, ಓನ್ ಆಫೀಸ್ ಪ್ರಿಮಿಸಸ್ನ ಬೈ ಮಾಡಬೇಕು ಅಂತ ಒಂದು 650 million ಒಂದು ಪ್ಲಾನಿಂಗ್ ಮಾಡ್ಕೊಂಡಿದ್ರೆ. ಅದ್ರ ಜೊತೆಗೆ ಜನರಲ್ ಕಾರ್ಪೊರೇಟ್ ಪರ್ಪಸ್ ಒಂದು ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಅಂತ ಕರೀತಾರೆ, ಅದನ್ನ ಸಹ ರೇಸ್ ಮಾಡಕ್ಕೆ ಪ್ಲಾನ್ ಮಾಡಿದ್ದಾರೆ. ಈ ಡಾಟ್ ಅಂತ ಕೊಟ್ಟಿದ್ದಾರೆ, ಸೊ ಡಾಟ್ ಏನಂತಾರೆ ಇನ್ನು ಫೈನಲ್ ಕನ್ಕ್ಲೂಷನ್ ಬಂದಿಲ್ಲ. ಸೊ ಆ ಒಂದು ಕನ್ಕ್ಲೂಷನ್ ಅಂದ್ರೆ 25% ಕಿಂತ ಜಾಸ್ತಿ ಒಂದು ಏನಂತ ಕಾರ್ಪೊರೇಟ್ ಅಥವಾ ಈ ಜನರಲ್ ಕಾರ್ಪೊರೇಟ್ ಪರ್ಪಸ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದ ಅಥವಾ ಎಕ್ಸ್ಪೆನ್ಸಸ್ಗೆ ತಗೊಂಡಿಲ್ಲ ಅಂತ ಒಂದು ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ ಈ ನಮ್ಮ ರೆಡ್ ಹೈರಿಂಗ್ ಪ್ರಾಸ್ಪೆಕ್ಟಸ್ ಅಲ್ಲಿ. ಅದ್ರ ಜೊತೆಗೆ ಮತ್ತೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಂತ ಹೇಳ್ಬೇಕಂತ ಹೇಳಿದ್ರೆ, ನಾನು ಜಸ್ಟ್ ಅದು ನನ್ನ ಮೊಬೈಲ್ ಅಲ್ಲಿ ನೋಟ್ ಮಾಡಿಟ್ಕೊಂಡಿದ್ವಿ ಪೇಜ್ ನಂಬರ್ಸ್, ಸೊ ಈಸಿ ಆಗ್ಲಿ. ಓಕೆ, ಈ ಕಂಪನಿ ನೋಡಿದ್ರೆ ಅವ್ರು ಏನ್ ಇನ್ವೆಸ್ಟ್ಮೆಂಟ್ಸ್ ಅಥವಾ ಪ್ರೊಸೀಡ್ಸ್ ಮಾಡ್ತಿದ್ದಾರೆ, ಆ ಒಂದು ಪ್ರೊಸೀಡ್ಸ್ ನ ಕಂಪ್ಲೀಟ್ ನೋಡಿ ಈ ಒಂದು ಸ್ಲೈಡ್ಸ್ ಅಲ್ಲಿ ಅಥವಾ ಈ ಒಂದು ಪೇಜ್ ಅಲ್ಲಿ ತೋರಿಸ್ತೀನಿ. ಎಷ್ಟೆಷ್ಟು ಇನ್ವೆಸ್ಟ್ಮೆಂಟ್ 369 ಕೊಟ್ಟಿದ್ರಲ್ಲ ಇಲ್ಲಿ, ಈ 369 830 ಏನ್ ಕೊಟ್ಟಿದ್ರೆ ಅದಕ್ಕೆ ಬ್ರೇಕಪ್ ನಿಮ್ಗೆ ಇಲ್ಲಿ ಸಿಗ್ತಿದೆ ನೋಡ್ಬೋದು, ಯಾವ್ಯಾವ ಅಮೌಂಟ್ ಎಷ್ಟೆಷ್ಟು ಯಾವ್ಯಾವ ಫೈನಾನ್ಷಿಯಲ್ ಇಯರ್ಗೆ ಪ್ಲಾನಿಂಗ್ ಮಾಡ್ತಿದ್ದಾರೆ ಅಂತ ಒಂದು ರಫ್ ಐಡಿಯಾ ಬರುತ್ತೆ. ಇದು ಇನ್ವೆಸ್ಟ್ಮೆಂಟ್ ಪರ್ಪಸ್ ನ ಒಂದು ಬ್ರೀಫ್ ಇಂಟ್ರೊಡಕ್ಷನ್. ಓಕೆ, ಇವಿಷ್ಟು ಕಂಪನಿಯ ಬೇಸಿಕ್ ಇನ್ಫಾರ್ಮೇಶನ್. ಸೊ ಅದ್ರ ಜೊತೆಗೆ ಫೈನಾನ್ಷಿಯಲ್ ಜೊತೆಗೆ ಈ ಕಂಪನಿಯ ಸ್ಟ್ರೆಂತ್ ಏನಂತ ಹೇಳಿದ್ರೆ, ಸ್ಟ್ರಾಂಗ್ ಬ್ರ್ಯಾಂಡ್ ಇಮೇಜ್ ಇದೆ ಅಕ್ರಾಸ್ ಗ್ಲೋಬ್. ಇದು ಒಂದೇ ಕಂಟ್ರಿಲಿ ಆಪರೇಷನ್ ಆಡಿ ಅಂದ್ರೆ 18+ countries ಅಲ್ಲಿ ಆಪರೇಷನ್ ಇರೋದ್ರಿಂದ ಒಳ್ಳೆ ಬ್ರ್ಯಾಂಡ್ ಇಮೇಜ್ ಇದೆ ವರ್ಲ್ಡ್ ವೈಡ್ ಅಂದ್ರೆ ಗ್ಲೋಬಲಿ ಒಂದು ಒಳ್ಳೆ ಬ್ರ್ಯಾಂಡ್ ಇಮೇಜ್ ಇದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಈ ಒಂದು ಕಂಪನಿಯ ಒಂದು ರೋಬೋಸ್ಟ್ ಒಂದು ಮಾಡೆಲ್ ಆಡಿ ಹೇಳಿದೆ, ಯಾವ್ಯಾವ ಒಂದು ಅಂದ್ರೆ ಪಾರ್ಟ್ಸ್ ಅವರ ಒಂದು ಪೋರ್ಟ್ಫೋಲಿಯೋ ಇದೆ ಅಂತ ಎಕ್ಸ್ಪ್ಲೈನ್ ಮಾಡಿದೆ. ಎಂಟರ್ಪ್ರೈಸ್ ಆಗಿರ್ಬೋದು, BPO ಆಗಿರ್ಬೋದು, ಮೊಬೈಲ್ ಆಪರೇಟರ್ ಸರ್ವಿಸ್ ಐತೆ, ಅದು ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿ ಅವರ ಪೋರ್ಟ್ಫೋಲಿಯೋ ಡಿಸೈನ್ ಮಾಡಿದ್ದಾರೆ. ಇವಿಷ್ಟು ಏನಂತ ಕನ್ಫ್ಯೂಷನ್ ಮಾಡಿದ್ರೆ, ಕಂಪನಿ ಇಸ್ ಹ್ಯಾವಿಂಗ್ ಎ ವೆರಿ ಗುಡ್ ಸ್ಟ್ರಾಂಗ್ ಅಂದ್ರೆ ಟೆಕ್ನಾಲಜಿಕಲ್ ಸೊಲ್ಯೂಷನ್ಸ್, ಅದರ ಜೊತೆಗೆ ಒಂದು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಮಾಡಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಇದೆ ಅಂತ ಹೇಳ್ಬೋದು. ಆಸ್ ಆಫ್ ನೌ ಕೊರೋನಾ ಸಿಚುಯೇಷನ್ಸ್ ನೋಡೋದ್ರಿಂದ ಈ ಟೆಕ್ನಾಲಜಿಕಲ್ ಕಂಪನಿಗಳು ತುಂಬಾ ಒಂದು ಮಾರ್ಕೆಟ್ ಬರೋದ್ರಿಂದ ನೀವು ನೋಡಿದ್ರೆ ಒಳ್ಳೆ ಫ್ಯೂಚರ್ ಅಲ್ಲಿ 2021-2025 ಗಂಟ ಒಳ್ಳೆ ಒಂದು ಟೆಕ್ನಾಲಜಿಗೆ ಒಳ್ಳೆ ಒಂದು ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡುವಂತ ಒಂದು ಸಿಚುಯೇಷನ್ ಅಂತ ಹೇಳ್ಬೋದು. ಆಸ್ ಆಫ್ ನೌ ಬೇಸ್ಡ್ ಆನ್ ಕೊರೋನಾ ಸಿಚುಯೇಷನ್ ಪ್ಯಾಂಡಮಿಕ್ ಅಥವಾ COVID-19 ಏನ್ ಹೇಳ್ತಾರೆ ಅದ್ರ ಬೇಸ್ ಮೇಲೆ ಒಳ್ಳೆ ಕಂಪನಿ ಒಂದು ಆಪರ್ಚುನಿಟಿ ಇದೆ. ಬಟ್ ಈ ಕಂಪನಿ ಯಾವ ರೀತಿ ಒಂದು ಪರ್ಫಾರ್ಮೆನ್ಸ್ ಮಾಡುತ್ತೆ ಅದ್ರ ಬೇಸ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಬಿಕಾಸ್ ನಾವು ಫೈನಾನ್ಷಿಯಲ್ ನೋಡಿದ್ರೆ ಅಷ್ಟು ಒಂದು ಸೋ ನಾಟ್ ಸೋ ಇಂಪ್ರೆಸಿವ್ ಗುಡ್ ಅಂತ ಹೇಳ್ಬೋದು, ಬಟ್ ನಾಟ್ ಸೋ ಇಂಪ್ರೆಸಿವ್. ಅದ್ರ ಜೊತೆಗೆ ಈ ಒಂದು ಕಂಪನಿ ಒಂದು ರಿಸ್ಕ್ ಏನಂತ ಹೇಳಿದ್ರೆ ಸ್ನೇಹಿತರೆ, ಈ ಕಂಪನಿ ಬೇಸಿಕಲಿ ಥರ್ಡ್ ಪಾರ್ಟಿ ಆಪರೇಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಎಕ್ಸಾಂಪಲ್ ಆಡಿ ಹೇಳಿದೆ, ಒಂದು ಕಂಪನಿ ಏನಾದ್ರು ಮೊಬೈಲ್ ಆಪರೇಟರ್ ಕೊಡ್ಬೇಕಂತಂದ್ರೆ ಬೇರೆ ಕಂಪನಿ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ರಿಸ್ಕ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಈ ಕಂಪನಿ SMS ಒಂದು ಡೆಲಿವರಿ ಅದ್ರ ಜೊತೆಗೆ ಕ್ಲೌಡ್ ಸರ್ವಿಸಸ್ ಕೊಡೋದ್ರಿಂದ ಈ SMS ಬೇಸಿಕಲಿ ಏನಂತ ಹೇಳಿದ್ರೆ ಟ್ರಾಯ್ ಅಥವಾ ಈ ಮೊಬೈಲ್ ನ ಒಂದು ಅಥಾರಿಟಿ ಏನಿದೆ, ಮೊಬೈಲ್ ಫೋನ್ ನ ಅಥಾರಿಟೀಸ್ ಏನಿದೆ, ಆ ಒಂದು ಅಥಾರಿಟಿ ಬಂದು ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಅಂತ ಕರೀತಾರೆ. ಸೊ ಆ ಒಂದು ಟೆಲಿಕಾಮ್ ಅಥಾರಿಟಿ ಏನಿದೆ, ಅವರು ಏನಾದ್ರು ರೆಸ್ಟ್ರಿಕ್ಷನ್ಸ್ ಏನಾದ್ರು ಮಾಡಿ ಈ ಒಂದು ಕಂಪನಿಯಿಂದ ರೂಟ್ ಮೊಬೈಲ್ ಇಂದ ಏನಾದ್ರು ಕಸ್ಟಮರ್ಸ್ ಗೆ ಎಂಡ್ ಯೂಸರ್ ಏನಾದ್ರು ಪ್ರಾಬ್ಲಮ್ ಆಯ್ತು, ಆ ರೀತಿ ಏನಾದ್ರು ಪ್ರಾಬ್ಲಮ್ ಆಯ್ತು ಕಸ್ಟಮರ್ಗೆ ಅಂತ ಹೇಳಿದ್ರೆ, ಈ ಕಂಪನಿಗೂ ಸಹ ಟ್ರಾಯ್ ಇಂದ ಒಂದು ಸಿವಿಯರ್ ಒಂದು ರಿಸ್ಕ್ ಒಂದು ಫೇಸ್ ಆಗುವಂತ ಚಾನ್ಸಸ್ ಇದೆ ಫ್ಯೂಚರ್. ಬಿಕಾಸ್ ಟ್ರಾಯ್ ನೀವು ನೋಡ್ಬೋದು, ದಿನದಿನ ಡು ನಾಟ್ ಡಿಸ್ಟರ್ಬ್ ಅನ್ನೋ ಒಂದು ಆಪ್ಷನ್ಸ್ ಕೊಡ್ತಿದ್ರೆ, ನಿಮ್ಗೆ ಏನಾದ್ರು ಅನ್ನೆಸೆಸರಿ ಕಾಲ್ ಬಂತು ಅಂದ್ರೆ ನೀವು ಡು ನಾಟ್ ಡಿಸ್ಟರ್ಬ್ ಅಂತ ಎನೇಬಲ್ ಮಾಡ್ಬೋದು. ಅದ್ರ ಜೊತೆಗೆ ಟ್ರಾಯ್ ಜೊತೆ ಕೇಸ್ ಫೈಲ್ ಮಾಡೋದು, ಒಂದು ಸಿಚುಯೇಷನ್ಸ್ ಅಥವಾ ಈ ರೀತಿ ಒಂದು ಇನ್ಫಾರ್ಮೇಶನ್ಸ್ ನೋಡಿದ್ರೆ ಅದು ಈ ಒಂದು ರೂಟ್ ಮೊಬೈಲ್ಗೆ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತಾನೆ ಹೇಳ್ಬೋದು ನಮ್ಮ ಈ ಒಂದು ರಿಸ್ಕ್ ಕ್ಯಾಟಗರಿ. ಅದ್ರ ಜೊತೆಗೆ ಲಿಮಿಟೆಡ್ ನಂಬರ್ ಆಫ್ ಕ್ಲೈಂಟ್ಸ್, 30,000-30,000 ಕ್ಲೈಂಟ್ಸ್ ಏನಿದೆ ಅದರಲ್ಲಿ ಒಂದು ಹೈಯೆಸ್ಟ್ ಒಂದು ರೆವಿನ್ಯೂ ಕೊಡುವಂತ ಕ್ಲೈಂಟ್ ತುಂಬಾ ಕಡಿಮೆ ಇದ್ದಾರೆ ಅಂತ ಹೇಳ್ಬೋದು, ಒಂದು 20% ಇದ್ದಾರೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಈ ಒಂದು ಕಂಪನಿ ಮಲ್ಟಿ ಕಂಟ್ರೀಸ್ ಅಲ್ಲಿ ಆಪರೇಟ್ ಮಾಡೋದ್ರಿಂದ ಅಲ್ಲಿಯ ಒಂದು ಲೋ ಏನಂತಾರೆ ಲೀಗಲ್ ಇಶ್ಯೂಸ್ ಆಗಿರ್ಬೋದು, ಅದ್ರ ಜೊತೆಗೆ ಒಂದು ಪೊಲಿಟಿಕಲ್ ಒಂದು ಇನ್ಫ್ಲೂಯೆನ್ಸಸ್ ಆಗಿರ್ಬೋದು, ಈ ರೀತಿ ಇನ್ಫ್ಲೂಯೆನ್ಸಸ್ ಏನಾರು ಆಯ್ತಂದ್ರೆ ಈ ಒಂದು ರೂಟ್ ಮೊಬೈಲ್ ಕಂಪನಿಗೆ ಡೈರೆಕ್ಟ್ ಆಗಿ ಅದ್ರ ಸಿವಿಯರ್ ಆಗಿ ಒಂದು ಫೈನಾನ್ಷಿಯಲ್ ರೆವಿನ್ಯೂ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ನಾನು ನೋಡ್ಬೋದು ಬೇಸ್ಡ್ ಆನ್ ಪ್ರಾಸ್ಪೆಕ್ಟ್ಸ್. ಓಕೆ, ಇದ್ರ ಬೇಸಿಸ್ ಮೇಲೆ ಮತ್ತೊಂದು ಇನ್ಫಾರ್ಮೇಶನ್ ನಿಮ್ಗೆ ಏನ್ ಹೇಳ್ಬೇಕಂತ ಹೇಳಿದ್ರೆ, ಈ ಒಂದು ಕಂಪನಿ ಒಳ್ಳೆ ಒಂದು ಕ್ಲೈಂಟ್ ಬೇಸ್ ಇಟ್ಟಿದ್ದಾರೆ ಅನ್ನೋದ್ರ ಜೊತೆಗೆ ಆ ಒಂದು ಕ್ಲೈಂಟ್ ಬೇಸ್ ಯಾವ ರೀತಿ ಇದೆ ಅಂತ ಸಹ ತೋರಿಸ್ತೀನಿ. ನಾಳೆ 30,000 ಅಂತ ಹೇಳಿದೆ, ಬಟ್ ಆ 30,000 ಯಾವ್ಯಾವ ರೀತಿ ಬ್ರೇಕಪ್ ಇದೆ ಅಂತ ಸಹ ತೋರಿಸಿ ನಿಮ್ಗೆ ಒಂದು ರಫ್ ಐಡಿಯಾ ಬರುತ್ತೆ. ಓಕೆ, ಓಕೆ, ಸೊ 2017-18-19 ಕೊಟ್ಟಿದ್ದಾರೆ. ಸೊ ಟಾಪ್ 5 ಕ್ಲೈಂಟ್ಸ್ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾರೆ ರೆವಿನ್ಯೂ ಅಂತ ಹೇಳಿದ್ರೆ ನೋಡಿ ನಿಮ್ಗೆ 24-25% ಇನ್ಕ್ರೀಸ್ ಆಗಿದೆ. ಸೊ ಟಾಪ್ 10 ಕ್ಲೈಂಟ್ಸ್ ಬಂದು 36% 46% ಇನ್ಕ್ರೀಸ್ ಆಗಿದೆ. ಓವರ್ ಆಲ್ ನೀವು ಟ್ರೆಂಡಿಂಗ್ ನೋಡಿದ್ರೆ, ವಿಚ್ ಇಸ್
ಶೋಯಿಂಗ್ ಎ ವೆರಿ ಗುಡ್ ಸೈನ್ ಆಫ್ ಏನಂತಾರೆ ಫ್ಯೂಚರ್ ಗ್ರೋತ್ ಇದೆ ಅಂತ ನಾವು ನೋಡಬಹುದು. ನೀವು ನೋಡಬಹುದು ಕಂಪ್ಲೀಟ್ ಒಂದು ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ ಇಲ್ಲಿಂದ ನೋಡಬಹುದು ಟಾಪ್ 50 ಕ್ಲೈಂಟ್ ನೋಡಿ 78% ಒಂದು ಕಾಂಟ್ರಿಬ್ಯೂಷನ್ ಮಾಡ್ತಿದ್ದಾರೆ. ಓಕೆ, ಇದರ ಜೊತೆಗೆ ಈ ಕಂಪನಿ ಒಂದು ರೆವಿನ್ಯೂ ಏನ್ ಬರ್ತಿದೆ, ಯಾವ ಯಾವ ಕಂಪನಿ ಕಸ್ಟಮರ್ಸ್ ಎಷ್ಟೆಷ್ಟು ರೆವಿನ್ಯೂ ತಂದ್ಕೊಡ್ತಿದಾರೆ ಅಂತ ನೋಡಿದ್ರೆ 50 million ಇಂದ ಲೆಸ್ ದನ್ 100 million ನೋಡಿದ್ರೆ, ಸೊ 16 to 14 ರಿಡಕ್ಷನ್ ಆಗಿದೆ. ಅದ್ರ ಜೊತೆಗೆ 100 million 200 million 250 million ನೋಡಿದ್ರೆ, ಸೊ 15 clients 7 to 15 ಇನ್ಕ್ರೀಸ್ ಆಗಿ, ವಿಚ್ ಇಸ್ ಅ ವೆರಿ ವೆರಿ ಗುಡ್ ಸೈನ್ ಫಾರ್ ದಿಸ್ ಕಂಪನಿ ಅಂತ ಹೇಳ್ಬೋದು. ಅದ್ರ ಜೊತೆಗೆ 250 million ಹೆಚ್ಚಿಗೆ ನೋಡಿದ್ರೆ, ಸೊ 2017-18-19 ಒಂದೊಂದು ಕಸ್ಟಮರ್ಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಿದ್ರೆ, ಸೊ ಕಸ್ಟಮರ್ ಬೇಸ್ ಇಸ್ ಫೈನ್ ಅಂದ್ರೆ ಆಲ್ರೆಡಿ ಹೇಳಿದಾಗೆ 30,000 ಕ್ಲೈಂಟ್ಸ್ ಇದ್ರು, ಕಸ್ಟಮರ್ ಬೇಸ್ ಇದ್ರು, ಅದರಲ್ಲಿ ಒಂದು ಜಾಸ್ತಿ ರೆವಿನ್ಯೂ ಕೊಡುವಂತ ಕಂಪನಿ ಬೇಸ್ ವೆರಿ ವೆರಿ ಲಿಮಿಟೆಡ್. ಬಟ್ ಈ ಒಂದು ಓವರ್ ಆಲ್ ಟ್ರೆಂಡ್ ಏನಾದ್ರೂ ಫ್ಯೂಚರ್ ಅಲ್ಲಿ ಇನ್ಕ್ರೀಸ್ ಆಯ್ತು ಅಂತಂದ್ರೆ ಈ ಕಂಪನಿ ಒಳ್ಳೆ ರೆವಿನ್ಯೂ ಮಾಡೋದ್ರಲ್ಲಿ ಡೌಟೇ ಇಲ್ಲ. ರೆವಿನ್ಯೂ ಮತ್ತೆ ಇನ್ನೊಂದು ಬೇಸ್ ಸಹ ಕೊಟ್ಟಿದ್ದಾರೆ, ಎಷ್ಟೆಷ್ಟು ರೆವಿನ್ಯೂ ಬರ್ತಿದೆ ಅಂದ್ರೆ ನೀವು ನೋಡಬಹುದು 100 million to 250 million ಆಲ್ಮೋಸ್ಟ್ ಎಷ್ಟು ಅಮೌಂಟ್ ರೆವಿನ್ಯೂ ಬರ್ತಿದೆ ಅಂತ ನೋಡಬಹುದು. ಇದು ಯಾವ್ದ್ರಲ್ಲಿ ಕೊಟ್ಟಿದ್ದಾರೆ ಅಂತ ಸಹ ನೀವು ನೋಡಬಹುದು, ಮಿಲಿಯನ್ಸ್ ಇನ್ ರುಪೀಸ್. ಓಕೆ, ಇವಿಷ್ಟು ಕಂಪನಿಯ ಒಂದು ರೆವಿನ್ಯೂ, ಅದ್ರ ಜೊತೆಗೆ ಸ್ಟ್ರೆಂತ್, ಅದ್ರ ಜೊತೆಗೆ ಕಂಪನಿಲಿ ಯಾವ ರಿಸ್ಕ್ ಇದೆ ಅಂತ. ಈಗ ನಾವು IPO ಬಂದ್ಬಿಟ್ರೆ, ಬಿಕಾಸ್ ನಾನು ಸುಮಾರು ಜನ ಕೇಳಿದ್ರೆ ಸರ್ IPO ಕನ್ಕ್ಲೂಷನ್ ಹೇಳ್ಬಿಡಿ ಸರ್, ಬೈ ಮಾಡ್ಬೇಕಾ ಬೈ ಮಾಡಬಹುದು, ಇವಿಷ್ಟು ಹೇಳಿದ್ರೆ ಸಾಕು ಅಂತ ಕೇಳ್ತಾರೆ. ಬಟ್ ಆ ರೀತಿ ಮಾಡಕ್ ಹೋಗ್ಬೇಡಿ. ಕಂಪನಿ ಒಂದು ಫಂಡಮೆಂಟಲ್ಸ್ ಅನಾಲಿಸಿಸ್, ಬಿಕಾಸ್ ನಾನು ಆಲ್ರೆಡಿ ಹೇಳಿದಂಗೆ ಈ ರೀತಿ ಒಂದು ಅನಾಲಿಸಿಸ್ ಮಾಡ್ಬೇಕಂದ್ರೆ, ಒಂದು ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ಬೇಕಂದ್ರೆ ಸುಮಾರು ಟೈಮ್ ಇಡ್ಸುತ್ತೆ. ಈ ಒಂದು ಎಸ್ಪೆಷಲ್ IPO ಏನಾದ್ರು ಬಂತು ಅಂದ್ರೆ ಈ ಪ್ರಾಸ್ಪೆಕ್ಟಸ್ ನ ಅನಾಲಿಸಿಸ್ ಮಾಡ್ಬೇಕಂದ್ರೆ ಆಲ್ಮೋಸ್ಟ್ 400-450 pages ಒಂದು ರೆಡ್ ಹೈರಿಂಗ್ ಪ್ರಾಸ್ಪೆಕ್ಟ್ ಇರೋದ್ರಿಂದ ತುಂಬಾ ಟೈಮ್ ಇಡ್ಸುತ್ತೆ. ಆಲ್ಮೋಸ್ಟ್ ನಾನು ಹಿಂದಿನ ಒಂದು ಫಂಡಮೆಂಟಲ್ ಅನಾಲಿಸಿಸ್ ಏನ್ ಮಾಡಿದ್ದೆ, ಆ ಒಂದು ಕಂಪನಿ ಅನಾಲಿಸಿಸ್ ಆಲ್ಮೋಸ್ಟ್ 3-4 hours ತಗೊಂಡು, ಈ ಒಂದು ಕಂಪನಿ ಅನಾಲಿಸಿಸ್ ಆಲ್ಮೋಸ್ಟ್ ಒಂದು 3.5 hours ತಗೊಂಡಿದೆ. ಒಂದು ತುಂಬಾ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ ಜೊತೆ ಶೇರ್ ಮಾಡ್ತಾರೆ, ಅದಕ್ಕೆ ಯುಟಿಲೈಸ್ ಮಾಡ್ಕೊಳ್ಳಿ, ಕಲಿಯಿರಿ, ಅದು ಇಂಪಾರ್ಟೆಂಟ್. ಓಕೆ, ಈ ಕಂಪನಿಯ ಒಂದು ಇಶ್ಯೂ ಸೈಜ್ ಅಂದ್ರೆ 600 crores ಇದೆ ಸ್ನೇಹಿತರೆ. ಸೊ 600 crores ಅಲ್ಲಿ 240 crores ಫ್ರೆಶ್ ಆಗಿ ಬರ್ತಿದೆ. ಅಲ್ಲಿಗೆ ಇದು ಎಕ್ಸಿಸ್ಟಿಂಗ್ ಅಲ್ಲಿ ಇರಲಿಲ್ಲ ಅಥವಾ ಪ್ರಮೋಟರ್ಸ್ ಜೊತೆ ಇರಲಿಲ್ಲ ಈ ಶೇರ್ಸ್ ಗಳು. ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಅನ್ನ ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾರೆ, ಅದು ವರ್ತ್ 240 crores. ಆಫರ್ ಫಾರ್ ಸೇಲ್. ಸೊ ಈ ಆಫರ್ ಫಾರ್ ಸೇಲ್ ಅಂತ ಹೇಳಿದ್ರೆ ಯಾರು ಪ್ರಮೋಟರ್ ಅಥವಾ ಇನ್ವೆಸ್ಟರ್ಸ್ ಆಲ್ರೆಡಿ ಇದಾರಲ್ಲ, ಅವರು ಅವರ ಒಂದು ಶೇರ್ಸ್ ಏನಿದೆ ಅದನ್ನ ಆಫ್ಲೋಡ್ ಮಾಡ್ತಿದ್ರೆ ಪಬ್ಲಿಕ್. ಈಗ ಆಫ್ಲೋಡ್ ಅಂದ್ರೆ ಅವರ ಒಂದು ಶೇರ್ಸ್ ನ ಸೆಲ್ ಮಾಡಕ್ಕೆ ಹೇಳ್ತಿದ್ರೆ, ಅದು ಅವತ್ತು 360 crores. ಓಕೆ, ಸೊ ಫೇಸ್ ವ್ಯಾಲ್ಯೂ ಬಂದು 10 rupees ಇದೆ. ಈ ಒಂದು IPO ಕಂಪ್ಲೀಟ್ ಆದ್ಮೇಲೆ ಶೇರ್ ಹೋಲ್ಡರ್ಸ್ ನ ಒಂದು ಕಂಟ್ರೋಲ್ ಏನಿದೆ ಅದು 96% ಇದೆ. ಆಲ್ಮೋಸ್ಟ್ 66.33% ರಿಡಕ್ಷನ್ ಆಗ್ತಿದೆ, ವಿಚ್ ಇಸ್ ವೆರಿ ಬಿಗ್ ನಂಬರ್ ಅಂತ ಹೇಳ್ಬೋದು. ಅಲ್ಲಿಗೆ ಪಬ್ಲಿಕ್ ತುಂಬ ಒಂದು ಅಪರ್ಚುನಿಟಿ ಕೊಡ್ತಿದೆ ಅಂತ ಹೇಳ್ಬೋದು ಈ ಒಂದು ರೂಟ್ ಮೊಬೈಲ್ ಕಂಪನಿ. ಇದಾದ್ಮೇಲೆ ಯಾರ್ಯಾರಿಗೆ ಎಷ್ಟು ಕಾಂಟ್ರಿಬ್ಯೂಷನ್ ಅಥವಾ ಎಷ್ಟೆಷ್ಟು ಒಂದು ಕಾಂಟ್ರಿಬ್ಯೂಟ್ ಮಾಡಕ್ಕೆ ಒಂದು ಈ ಕಂಪನಿ ಇನ್ವೈಟ್ ಮಾಡ್ತಿದೆ ಅಂತ ಹೇಳಿದ್ರೆ, ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬೈಯರ್ಸ್ಗೆ 50% ಕೊಡ್ತಾರೆ. 600 crores 300 crores ಅವ್ರಿಗೆ ಕೊಡ್ತಿದ್ರೆ. ಅದಕ್ಕೆ ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಅಥವಾ HNI ಅಂತ ಕರೀತಾರೆ, ಇವರೇನ ದೊಡ್ಡ ಅಮೌಂಟ್ ಏನೋ ಇನ್ವೆಸ್ಟ್ ಮಾಡುವಂತ ಈ ವ್ಯಕ್ತಿ ಆಗಿರೋದ್ರಿಂದ ಇವರಿಗೆ 15% ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ರೀಟೇಲರ್ಸ್ಗೆ ಬಿಗ್ ಅಮೌಂಟ್ 35% ಕೊಟ್ಟಿದ್ದಾರೆ, ವಿಚ್ ಇಸ್ ದಟ್ ಈಸ್ ಹೈ ಚಾನ್ಸಸ್ ಇದೆ ನೀವೇನಾದ್ರು IPO ಅಪ್ಲೈ ಮಾಡಿದ್ರೆ ಸಿಗುವಂತ ಚಾನ್ಸಸ್ ಇದೆ. ಫೇಸ್ ವ್ಯಾಲ್ಯೂ 10 rupees ಇದೆ. IPO ಬಿಡ್ಡಿಂಗ್ ಪ್ರೈಸ್ ಬಂದು 345 rupees 350 rupees ಇದೆ, ವಿಚ್ ಇಸ್ ವೆರಿ ಕಾಸ್ಟ್ಲಿ ಅಂತ ಅನ್ಕೋತೀವಿ. ನೋಡೋವ ಕನ್ಕ್ಲೂಷನ್. ಓಕೆ, ಮಾರ್ಕೆಟ್ ಲಾಟ್ ಒಂದು ಲಾಟ್ ನೀವು ಮಾಡಬೇಕು, ಮಿನಿಮಮ್ 40 shares ವರ್ತ್ 14,000 ಏನೋ ಬರುತ್ತೆ. ಸೊ ಮ್ಯಾಕ್ಸಿಮಮ್ ಬಂದು 14 lots ಮಾಡಬಹುದು, ದಟ್ ಇಸ್ 560 shares ನೀವು ಮಾಡಬಹುದು. ಇದು NSE ಮತ್ತೆ BSE ಅಲ್ಲಿ ಲಿಸ್ಟಿಂಗ್ ಆಗ್ತಿದೆ. ಈ ಒಂದು ಲಿಸ್ಟಿಂಗ್ ನ ಒಂದು ಡೇಟ್ಸ್ ನೋಡಿದ್ರೆ ಓಪನ್ ಆಗೋದು ಬಂದು 9th September ಓಪನ್ ಆಗುತ್ತೆ, 11th September ಕ್ಲೋಸ್ ಆಗ್ತಿದೆ. ಈ ಎರಡು ಡೇಟ್ ಗಳು ಫಿಕ್ಸ್ ಇರುತ್ತೆ ಸ್ನೇಹಿತರೆ, ಯಾವುದೇ ರೀತಿ ಒಂದು ಚೇಂಜಸ್ ಆಗೋದ್ರೆ ಈ ಎರಡು ಡೇಟ್ ಗಳು ಫಿಕ್ಸ್ ಇರುತ್ತೆ. ಈ 3 or 4 ಡೇಟ್ ಏನಿದೆ, ಫೈನಲೈಸೇಷನ್ ಆಗಿರ್ಬೋದು, ಇನಿಷಿಯೇಷನ್ ಆಫ್ ರೀಫಂಡ್, ಕ್ರೆಡಿಟ್ ಆಗೋದು, ನಿಮ್ಮ ಒಂದು ಶೇರ್ಸ್ ಅಲಾಟ್ಮೆಂಟ್ ಆದ್ಮೇಲೆ, ಲಕ್ಕಿ ಏನಾದ್ರು ಇತ್ತಂದ್ರೆ ಲಕ್ಕಿ ಡಿಪ್ ಅಲ್ಲಿ ಬರೋದ್ರಿಂದ, ಲಕ್ಕಿ ಡಿಪ್ ಅಲ್ಲೇನೋ ಬಂದಿತ್ತಂದ್ರೆ ನಿಮ್ಮ ಡಿಮ್ಯಾಟ್ ಅಕೌಂಟ್ ಬರೋದು ಬಂದು 18th September ಬರುತ್ತೆ. ಅದು ದಟ್ ಈಸ್ ಯು ಕ್ರೆಡಿಟಿಂಗ್ ಆಫ್ ಶೇರ್ಸ್ ಯುವರ್ ಡಿಮ್ಯಾಟ್ ಅಕೌಂಟ್. IPO ಶೇರ್ಸ್ ಲಿಸ್ಟ್ ಆಗ ಒಂದು ಟೆಂಟಿಟಿವ್ ಡೇಟ್ ಬಂದು 21st September ಅಂತ ಹೇಳಿದ್ರೆ. ಸೊ ಈ 4 dates ಬಂದು ವೆರಿ ವೆರಿ ಟೆಂಟಿಟಿವ್. ಫೈನಲೈಸೇಷನ್ ಅಲಾಟ್ಮೆಂಟ್ ಆಗೋದು ಬಂದು 16th September, ರೀಫಂಡ್ ಬರೋದು ಅಲಾಟ್ಮೆಂಟ್ ಆಗಿಲ್ಲ ಅಂತ ಹೇಳಿದ್ರೆ 17th September, ಅಲಾಟ್ಮೆಂಟ್ ಆಗಿದ್ರೆ ಡಿಮ್ಯಾಟ್ ಅಕೌಂಟ್ಗೆ ನಿಮ್ಮ ಶೇರ್ಸ್ ಬರೋದು ಬಂದು 18th September. ಸೊ ಫೈನಲಿ ಈ ಒಂದು ಕಂಪನಿ NSE ಮತ್ತೆ BSE ಲಿಸ್ಟಿಂಗ್ ಆಗುವಂತ ಒಂದು ಟೈಮ್ ಅಥವಾ ಡೇಟ್ ಬಂದು 21st September 2020 ಮಾರ್ನಿಂಗ್ ಅರೌಂಡ್ 10 o'clock. ಓಕೆ, ಇವಿಷ್ಟು ಹೇಳದ್ಮೇಲೆ ಈ ಒಂದು ಕಂಪನಿಯಲ್ಲಿ ಮತ್ತೊಂದು ಇನ್ಫಾರ್ಮೇಶನ್ ನಾ ಕನ್ಕ್ಲೂಷನ್ ಕೊಟ್ಬಿಡ್ತೀನಿ. ಮೊದಲನೇದಾಗಿ ನಾನು ರಿಸ್ಕ್ ಅನ್ನೋಂತ ಒಂದು ಇನ್ಫಾರ್ಮೇಶನ್ ಡಿಸ್ಕಸ್ ಮಾಡ್ಬಿಡ್ತೀನಿ. ಈ ಕಂಪನಿಯ ಒಂದು ಕೋರ್ ಪೋರ್ಟ್ಫೋಲಿಯೋ ಏನಿದೆ ಸ್ನೇಹಿತರೆ, ಅದು ಬ್ಯೂಟಿಫುಲ್ ಆಗಿದೆ, ವೆರಿ ಗುಡ್ ಪೋರ್ಟ್ಫೋಲಿಯೋ ಅಂತ ಹೇಳ್ಬೋದು. ಬಿಕಾಸ್ ಕರೆಂಟ್ ಸಿಚುಯೇಷನ್ ಸುಮಾರು ಜನ ಈ ಒಂದು ಮೊಬೈಲ್ಗೆ ಒಂದು ಏನಂತಾರೆ ಅಡಿಕ್ಟ್ ಆಗಿರೋದ್ರಿಂದ ಹೊಸ ಹೊಸ ಟೆಕ್ನಾಲಜೀಸ್ ಹೊಸ ಹೊಸ ಸರ್ವಿಸಸ್ ಅನ್ನೋದು ಬೇರೆ ಬೇರೆ ಕಂಪನಿಗಳು ಕೊಟ್ಟರು ಅಂತ ಹೇಳಿದ್ರೆ ಈ ಒಂದು ಕಂಪನಿಗೆ ಡೈರೆಕ್ಟ್ ಆಗಿ ಒಂದು ಒಳ್ಳೆ ಡೀಲಿಂಗ್ ಬರುವಂತ ಚಾನ್ಸಸ್ ಇರುತ್ತೆ, ವಿಚ್ ಇಸ್ ವೆರಿ ಪಾಸಿಟಿವ್. ಅದ್ರ ಜೊತೆಗೆ ಈ ಕಂಪನಿಯಲ್ಲಿ ಫೈನಾನ್ಷಿಯಲ್ಸ್
ನಾಟ್ ಸೋ ಗ್ರೇಟ್ ಅಂತ ಹೇಳ್ಬೋದು, ಬಟ್ ಆನ್ ಅನ್ ಆವರೇಜ್ ಒಂದು 40% ಫೈನ್ ಅಂತ ಹೇಳ್ಬೋದು. ಜೊತೆಗೆ ಒಂದು ಹೆವಿ ರಿಸ್ಕ್ ಇಲ್ಲ, ನಾನು ಯಾವ್ದು ಹೇಳಿದಂಗೆ ಒಂದು ಕಾಂಪಿಟೇಟರ್ ಬೇಸ್ ಅಷ್ಟಿಲ್ಲ ಈ ಒಂದು ಕಂಪನಿಗೆ. ಸೊ ಕಾಂಪಿಟೇಟರ್ ಬೇಸ್ ಇಲ್ದಿರೋದ್ರಿಂದ ಈ ಕಂಪನಿ ವಿಚ್ ಇಸ್ ಗುಡ್ ಸೈನ್ ಅಂತ ಹೇಳ್ಬೋದು. ಬಿಕಾಸ್ ಆಡಿ ಹೇಳಿದೆ ಯಾವ ರೀತಿ ಒಂದು ಸ್ಟ್ರೆಂತ್ ಇದೆ, ಕ್ಲೌಡ್ ಸರ್ವಿಸಸ್ ಆಗಿದ್ದು, SMS ಸರ್ವಿಸಸ್ ಆಗಿರ್ಬೋದು, ಈ ರೀತಿಯ ಒಂದು ಮೊಬೈಲ್ ಆಪರೇಟರ್ಗೆ ಯಾವ್ಯಾವ ಸರ್ವಿಸಸ್ ಕೊಡ್ತಾರೆ ಅವಿಷ್ಟು ಸ್ಟ್ರಾಂಗ್ ಇದೆ. ಇವಿಷ್ಟು ಸ್ಟ್ರೆಂತ್ ಆದ್ಮೇಲೆ ವೀಕ್ನೆಸ್ ಅಲ್ಲಿ ಏನಾದ್ರು ಬಂತು ಅಂತ ಹೇಳಿದ್ರೆ ಅಂದ್ರೆ ಟ್ರಾಯಿಂದ ಸಿವಿಯರ್ ಒಂದು ಪ್ರಾಬ್ಲಮ್ ಇದೆ, TRAI ನಾವು ಟೆಲಿಕಾಮ್ ಅಥಾರಿಟಿ ರೆಗ್ಯುಲೇಟರ್ ಅಥಾರಿಟಿ ಆಫ್ ಇಂಡಿಯಾ, ಅದರಿಂದ ಪ್ರಾಬ್ಲಮ್ ಬರುವಂತ ಚಾನ್ಸಸ್ ಇದೆ. ಅದ್ರ ಜೊತೆಗೆ ಈ ಕಂಪನಿ ಒಂದು ಫೈನಾನ್ಶಿಯಲ್ಸ್ ಇಸ್ ನಾಟ್ ಸೋ ಸ್ಮೂತ್ ಅಂತ ನನ್ನ ಒಂದು ಎಕ್ಸ್ಪೀರಿಯನ್ಸ್. ನಾನು ತೋರಿಸ್ತೀನಿ ಏನಕ್ಕೆ ಅಂತ, ಇದು ಪ್ರಾಸ್ಪೆಕ್ಟಸ್ ಅಲ್ಲಿ ತೋರಿಸ್ಬಿಡ್ತೀನಿ, ಪೇಜ್ ನಂಬರ್ ನೋಡ್ಕೊಂಡ್ಬಿಡ್ತೀನಿ, ಬಿಕಾಸ್ ನಾನು ಆಲ್ರೆಡಿ ಎಲ್ಲ ನೋಟ್ ಮಾಡಿ ಇಟ್ಕೊಂಡಿರ್ತೀನಿ. ಈ ಕಂಪನಿಯಲ್ಲಿ ಕೆಲವೊಂದು ಫ್ರಾಡ್ಗಳಾಗಿರುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಸ್ನೇಹಿತರೆ. ಬಿಕಾಸ್ ಒಂದು ಪ್ರಮೋಟರ್ ಏನೇನ್ ಮಾಡಿರ್ತಾರೆ, ಲೀಗಲ್ ಇಶ್ಯೂಸ್ ಏನೇನ್ ಮಾಡಿರ್ತಾರೆ, ಆ ಬೇಸಿಸ್ ಮೇಲೆ ಈ ಕಂಪನಿ ನೋಡಿ ಟ್ಯಾಕ್ಸಸ್ ನ ಆಲ್ಮೋಸ್ಟ್ 8 ಕೇಸಸ್ ಅಲ್ಲಿ, ವೆದರ್ ಇಟ್ ಇಸ್ ಇನ್ ಇಂಡಿಯಾ ಆರ್ ಫಾರಿನ್ ಅಂತ ನನಗೆ ಅಷ್ಟು ಬ್ರೇಕಪ್ ಸಿಕ್ಕಿಲ್ಲ, ಬಟ್ ಓವರ್ ಆಲ್ ನೋಡಿದ್ರೆ 8 ಕೇಸ್ಗಳಿದೆ ರಿಲೇಟೆಡ್ ಟು ಟ್ಯಾಕ್ಸ್ ಅಲ್ಲಿಗೆ ಗೌರ್ಮೆಂಟ್ಗೆ ಇವರು ಮೋಸ ಮಾಡಿರುವಂತ ಚಾನ್ಸಸ್ ಇದೆ. ಅದು 8 ಕೇಸಸ್ ನ ಫೈಲ್ ಮಾಡಿದ್ರೆ ದಟ್ ಈಸ್ ಇನ್ ಕೇಸ್ ಏನಾದ್ರು ಅಮೌಂಟ್ ಏನಾದ್ರು ಎಷ್ಟು ಇನ್ವಾಲ್ವ್ಮೆಂಟ್ ಆಗಿದೆ ಈ ಒಂದು ಟ್ಯಾಕ್ಸ್ ಕೇಸ್ ಅಲ್ಲಿ ಅಂತಂದ್ರೆ ಆಲ್ಮೋಸ್ಟ್ 523 million ಇನ್ INR ಅಂತ ನೀವು ನೋಡ್ಬೋದು. ಇದು ಒನ್ ಆಫ್ ದಿ ಲಿಟಿಗೇಷನ್ ಪ್ರಾಬ್ಲಮ್ ನೋಡಿದ್ರೆ ಸಮರಿ ಆಫ್ ದ ಲಿಟಿಗೇಷನ್. ಓಕೆ, ಔಟ್ ಸ್ಟ್ಯಾಂಡಿಂಗ್ ಲೀಗಲ್ ಪ್ರೊಸೀಡಿಂಗ್ ಅಂತ ಹೇಳಿದ್ರೆ ಇನ್ ಕೇಸ್ ನ ಇದು ಕಂಪನಿಗೆ ಉಲ್ಟಾ ಹೊಡೆದು ಕಂಪನಿ ರಾಂಗ್ ಮಾಡಿದೆ ಅಂತ ನನಗೆ ಗೊತ್ತಾಯ್ತು ಅಂದ್ರೆ ಇಷ್ಟು ಅಮೌಂಟ್ ಪೆನಾಲ್ಟಿ ಜೊತೆಗೆ ಇಂಟ್ರೆಸ್ಟ್ ಜೊತೆಗೆ ಬೇರೆ ಬೇರೆ ಒಂದು ಪ್ರಮೋಟರ್ಸ್ ನ ಜೈಲ್ಗೆ ಹಾಕುವಂತ ಸಿಚುವೇಶನ್ ಸಹ ಇದೆ. ಕಂಪನಿಗೆ ಫ್ಯೂಚರ್ ಅಲ್ಲಿ ಸಿವಿಯರ್ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಇದೆ. ಅದ್ರ ಜೊತೆಗೆ ಈ ಕಂಪನಿಯಲ್ಲಿ ಅದರ್ ಪ್ರೊಸೀಡಿಂಗ್ಸ್ ಎಗೇನ್ಸ್ಟ್ ಸಬ್ಸಿಡೀಸ್, ಸೊ ಈ ಕಂಪನಿ ತುಂಬಾ ಸಬ್ಸಿಡೀಸ್ ಇದೆ. ಆಲ್ಮೋಸ್ಟ್ ಒಂದು ನನ್ನ ಪೇಜಸ್ ನೋಡ್ತಿದ್ದೆ ಆಲ್ಮೋಸ್ಟ್ ಒಂದು 10-15 ಸಬ್ಸಿಡೀಸ್ ಇದೆ. ಸಬ್ಸಿಡೀಸ್ ಅಂದ್ರೆ ಒಂದು ಬ್ರಾಂಚಸ್ ತರ, ದೊಡ್ಡ ಕಂಪನಿ ದೊಡ್ಡ ಕಂಪನಿ ಅಂತಲ್ಲಿ ಸಬ್ ಕ್ಯಾಟಗರೀಸ್ ಅಂತ ಆ ರೀತಿ ಸುಮಾರು ಕಂಪನೀಸ್ ಇದೆ. ಆ ಒಂದು ಏನ್ ಹೇಳ್ತಾರೆ ಸಬ್ಸಿಡರೀಸ್ ಸಹ ಅರೌಂಡ್ 12 ಕೇಸಸ್ ಪೆಂಡಿಂಗ್ ಇದೆ, ಎಗೇನ್ ರಿಲೇಟೆಡ್ ಟು ಟ್ಯಾಕ್ಸ್. ಸೊ ಅದು ಸಹ 285 million ವರ್ತ್ ಒಂದು ಕೇಸ್ ಪೆಂಡಿಂಗ್ ಇದೆ ಅಂತ ಹೇಳ್ಬೋದು, ವಿಚ್ ಇಸ್ ವೆರಿ ವೆರಿ ಹೈ ರಿಸ್ಕ್ ಸ್ನೇಹಿತರೆ. ಬಿಕಾಸ್ ಇದೇನಾದ್ರು ಕಂಪನಿ ಒಂದು ರಿವರ್ಸ್ ಹೊಡಿತು, ಉಲ್ಟಾ ಹೊಡಿತು, ಪ್ರಾಬ್ಲಮ್ ಆಯ್ತು ಅಂದ್ರೆ ಈ ಕಂಪನಿ ಒಂದು ಶೇರ್ಸ್ ಎಷ್ಟು ಪರ್ಸೆಂಟೇಜ್ ಬಿಡುತ್ತೆ ಅಂತ ಹೇಳಕ್ ಬರೋದಿಲ್ಲ. ಅದು ಯಾವಾಗುತ್ತೆ ನಂಗೂ ಗೊತ್ತಿಲ್ಲ, ಬಿಕಾಸ್ ಈ ವರ್ಷ ಆಗ್ಬೋದು, ಬರೋ ವರ್ಷ ಆಗ್ಬೋದು. ಇವಿಷ್ಟು ಆದ್ಮೇಲೆ ಸತೀಶ್ ಅವರೇ, ಇವಾಗ ಇನ್ವೆಸ್ಟ್ಮೆಂಟ್ ಮಾಡ್ಲಾ ಮಾಡಬಾರ್ದಾ, ಲಾಂಗ್ ಟರ್ಮ್ ಮಾಡ್ಲಾ ಶಾರ್ಟ್ ಟರ್ಮ್ ಮಾಡ್ಲಾ IPO ಮಾತ್ರ ಮಾಡ್ಲಾ ಅಂತ ನೀವು ಕೇಳ್ಬೋದು. ಕನ್ಕ್ಲೂಷನ್ ನನ್ನ ಕನ್ಕ್ಲೂಷನ್ ಇದು, ನೀವು ಅನಾಲಿಸಿಸ್ ಮಾಡ್ಕೊಂಡು ಫರ್ದರ್ ಅನಾಲಿಸಿಸ್ ಮಾಡ್ಕೊಂಡು ಡಿಸೈಡ್ ಮಾಡಿ. ನನ್ನ ಫಸ್ಟ್ ಅನಾಲಿಸಿಸ್ ಏನಿದೆ ಸ್ನೇಹಿತರೆ, ಆಸ್ ಆಫ್ ನೌ ಒಂದು NSE BSE ಒಂದು ಮಾರ್ಕೆಟ್ ಏನಿದೆ, ಮಾರ್ಕೆಟ್ ಸೆಂಟಿಮೆಂಟ್ ಒಂದು ಲೆವೆಲ್ಗೆ ಫೈನ್ ಇದೆ ಅಂತಾನೆ ಹೇಳ್ಬೋದು. ಇನ್ ಕೇಸ್ ಏನಾದ್ರು ಕೊರೋನಾ ವೈರಸ್ ಔಟ್ ಬ್ರೇಕ್ ಏನಾದ್ರೂ ದೊಡ್ಡದಾಗ ಏನಾದ್ರು ಪ್ರಾಬ್ಲಮ್ ಆಯ್ತು, ವ್ಯಾಕ್ಸಿನ್ ಕಂಡಿಡೇಟ್ ಆಗಿಲ್ಲ ಅಂತೇಳಿ ಅಷ್ಟು ಟೈಮ್ ಅಲ್ಲಿ ಅಥವಾ ಸೆಪ್ಟೆಂಬರ್ ಟೈಮ್ ಅಲ್ಲಿ ಏನಾದ್ರು ಆಗಿಲ್ಲ ಅಂತ ಹೇಳಿದ್ರೆ, ನೆಗೆಟಿವ್ ನ್ಯೂಸ್ ಏನಾದ್ರು ಬಂದು ವರ್ಲ್ಡ್ ಇಂದ ಏನಾದ್ರು ನೆಗೆಟಿವ್ ನ್ಯೂಸ್ ಬಂತು, US ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಯ್ತು, ಅಲ್ಲಿ ಏನಾದ್ರು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಏನಾದ್ರು ಅಥವಾ ಪೊಲಿಟಿಕಲ್ ಒಂದು ಏನಾದ್ರು ಇನ್ಸ್ಟೆಬಿಲಿಟಿ ರೀತಿ ಏನಾದ್ರು ನ್ಯೂಸ್ ಬಂತಂದ್ರೆ ಮಾರ್ಕೆಟ್ ಡ್ರಾಸ್ಟಿಕಲಿ ಬೀಳುವಂತ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಅದ್ರ ಜೊತೆಗೆ ಅದು ಈ ಕಂಪನಿಗೆ ಸಹ IPO ಟೈಮ್ ಅಲ್ಲಿ ಬಂತು ಅಂದ್ರೆ ಸಿವಿಯರ್ ಪ್ರಾಬ್ಲಮ್ ಆಗಿರುವಂತ ಚಾನ್ಸಸ್ ಸಹ. ಈ ಕೇಸ್ ಯಾವ್ದು ಪ್ರಾಬ್ಲಮ್ ಆಗಿದೆ, IPO ಟೈಮ್ ಅಲ್ಲಿ ಈ ಒಂದು ಕಂಪನಿ ಒಂದು ಲೆವೆಲ್ಗೆ ಆಲ್ಮೋಸ್ಟ್ ಒಂದು 20% ಪ್ರೀಮಿಯಂ, 20-30% ಪ್ರೀಮಿಯಂ ಬಂತು. ಜಸ್ಟ್ ಗೆಸ್ಸಸ್ ಅಂತ ನಾನು ಏನು 100% ಹೇಳಕ್ ಬರೋದಿಲ್ಲ. 20-30% ಪ್ರೀಮಿಯಂ ಅಲ್ಲಿ ಲಿಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಅದಾದ್ಮೇಲೆ ಶಾರ್ಟ್ ಟರ್ಮ್ ಅಲ್ಲಿ ಈ ಒಂದು ಸ್ಟಾಕ್ ಹೆವಿ ಕರೆಕ್ಷನ್ ಒಂದು ಸೈಡ್ ಹೋಗುವಂತ ಚಾನ್ಸಸ್ ಇರುತ್ತೆ. 350-400 rupees ಲಿಸ್ಟಿಂಗ್ ಆಯ್ತಂದ್ರೆ ಈ ಒಂದು ಸ್ಟಾಕ್ ಆಲ್ಮೋಸ್ಟ್ ಮತ್ತೆ 350-300 rupees ಒಂದು ಕರೆಕ್ಷನ್, ಹೆವಿ ಕರೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ. ಸೆಕೆಂಡ್ ಪಾಯಿಂಟ್ IPO ಮುಖಾಂತರ. ಇನ್ ಕೇಸ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸತೀಶರ ಮಾಡಬಹುದು ಅಂತ ಹೇಳಿದ್ರೆ ಮಿನಿಮಮ್ 3-6 months ಗಂಟ IPO ಬಂದ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ನಿಮ್ಮ ಅಮೌಂಟ್ ನ ತಗೊಂಡು ಎಕ್ಸಿಟ್ ಆಗ್ಬೋದು. ಇದು ಶಾರ್ಟ್ ಟರ್ಮ್ಗೆ. ಲಾಂಗ್ ಟರ್ಮ್ಗೆ ಮಾಡ್ಬೇಕಾ ಅಂತ ಹೇಳಿದ್ರೆ ಒಂದು ಕೇಸ್ ಸ್ಟಡಿ ಸಹ ನಿಮ್ಗೆ ತೋರಿಸ್ಬೋದು, ನಿಮ್ಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಒಂದು ಕೇಸ್ ಸ್ಟಡಿಗಳು ನಮ್ಮ ಇಂಡಿಯನ್ ಕಾಂಟೆಕ್ಸ್ ಆಗಿದೆ ಅಂತ. ಓಕೆ, ಇದು ಆಕ್ಚುಲಿ ನಾನು SEBI ನಾನು ಡೌನ್ಲೋಡ್ ಮಾಡಿದಂತ ಒಂದು ಪ್ರಾಸ್ಪೆಕ್ಟಸ್. ಇದು ಆನ್ ಮೊಬೈಲ್ ಅನ್ನೋ ಒಂದು ಕಂಪನಿ ಸ್ನೇಹಿತರೆ. ಈ ಒಂದು ಕಂಪನಿ 2008 ಅಲ್ಲಿ ಲಿಸ್ಟಿಂಗ್ ಇದೆ. ಓಕೆ, ಸೊ 2008 ಅಲ್ಲಿ ಲಿಸ್ಟಿಂಗ್ ಆದಂತ ಈ ಒಂದು ಕಂಪನಿ ಅಗೇನ್ ರಿಲೇಟೆಡ್ ಟು ಈ ಕಮ್ಯುನಿಕೇಶನ್ ಇಂಡಸ್ಟ್ರಿಗೆ ಅಥವಾ ಸೆಕ್ಟರ್ಗೆ ರಿಲೇಟ್ ಆಗಿರುವಂತ ಈ ಒಂದು ಕಂಪನಿ 2018 ಲಿಸ್ಟ್ ಬಂದ್ರೆ ಕಮ್ಯುನಿಕೇಶನ್ ಗೆ, ಕಮ್ಯುನಿಕೇಶನ್ ಗೆ ಏನಕ್ಕೆ ರಿಲೇಟೆಡ್ ಮಾಡ್ತಿದ್ರೆ ಬಿಕಾಸ್ ನಮ್ಮ ಈ ಒಂದು ರೂಟ್ ಮೊಬೈಲ್ ಸಹ ಕಮ್ಯುನಿಕೇಶನ್ ರಿಲೇಟೆಡ್ ಆಗಿರೋದ್ರಿಂದ ಒಂದು ಲಿಂಕ್ ಮಾಡ್ತಾ ಇದ್ದೀನಿ. ಲಿಂಕ್ ಮಾಡಿದ್ಮೇಲೆ ಈ ಒಂದು ಕಂಪನಿಯ ಒಂದು ಶೇರ್ ಪ್ರೈಸ್ ನೋಡಿದ್ರೆ 425-450 ಒಂದು ಬಿಡ್ಡಿಂಗ್ ನ ಮಾಡಿದ್ರು. ಅದ್ರ ಜೊತೆಗೆ ಈ ಒಂದು ಕಂಪನಿ ಲಿಸ್ಟಿಂಗ್ ಆದ್ಮೇಲೆ ನೀವು ನೋಡಬಹುದು IPO ನ ಪ್ರೈಸ್ ನೋಡಿದ್ರೆ ಓಪನಿಂಗ್ ಪ್ರೈಸ್ ಬಂದು 440 ಇದೆ. ಅಲ್ಲಿ ನೋಡಿ ಸೇಮ್ ಪ್ರೈಸ್ ಗೆ ಓಪನಿಂಗ್ ಆಗಿದೆ, ಲೋಯೆಸ್ಟ್ ಬಂದು 421 ಆಗಿದೆ, ಹೈಯೆಸ್ಟ್ ಬಂದು 579 ಆಗಿದೆ. ಇವಿಷ್ಟು IPO ನ ಇನ್ಫಾರ್ಮೇಶನ್, ಲಿಸ್ಟಿಂಗ್ ನ ಇನ್ಫಾರ್ಮೇಶನ್. ಇದ್ರ ಜೊತೆಗೆ ಈ ಟೈಮ್ ಅಲ್ಲಿ ಅಥವಾ ಈ ಒಂದು ಆನ್ ಮೊಬೈಲ್ ಅನ್ನೋ ಒಂದು ಕಂಪನಿ IPO ಟೈಮ್ ಬಂದ್ಮೇಲೆ ಈ ಒಂದು ಅಂದ್ರೆ ಒಂದು ಹೈಪ್ ಇತ್ತು, ತುಂಬಾ ಜನ ಬೈ ಮಾಡ್ಬೇಕಂತ ರೆಡಿ ಇದ್ರು, ಅದಷ್ಟು ಇನ್ಫಾರ್ಮೇಶನ್ ಇತ್ತು. ನಾ ಹೈಯೆಸ್ಟ್ ತಗೊಂತೀನಿ ಈ ಒಂದು ಕಂಪನಿ 450 ಅಥವಾ 580 ಗಂಟೆ ಹೋದಂತಹ ಈ ಒಂದು ಸ್ಟಾಕ್ 2018 ಆ ಟೈಮ್ ಅಲ್ಲಿ 2020 ಆಸ್ ಆಫ್ ನೌ ಆಸ್ ಆಫ್ ನೀವು ಈ ಒಂದು ಶೇರ್ಸ್ ನೋಡಿದ್ರೆ ಮ್ಯಾಕ್ಸಿಮಮ್ ತಗೊಂಡಿದ್ರೆ ಮ್ಯಾಕ್ಸಿಮಮ್ ಪ್ರೈಸ್ ನೋಡಿದ್ರೆ ಸ್ನೇಹಿತರೆ ಹೈಯೆಸ್ಟ್ ಹೋಗಿದ್ ಬಂತು ತೋರಿಸ್ತಿಲ್ಲ. ಸೊ ಹೈಯೆಸ್ಟ್ ಯಾವ್ದೋ ಒಂದು ಪ್ರೈಸ್ ಈ ಒಂದು ಎಕ್ಸಾಂಪಲ್ ತಗೊಂಡ್ರೆ
ಎಲ್ಲಾಯ್ತು ಎಲ್ಲಾಯ್ತು ಎಲ್ಲಾಯ್ತು. ಓಕೆ, ಸೊ 580 ಈ ಪ್ರೈಸ್ಗೆ ತಗೊಂಡ್ರೆ ಸ್ನೇಹಿತರೆ, ಆಸ್ ಆಫ್ ನೋ ಈ ಒಂದು ಕಂಪನಿಯ ಒಂದು ಶೇರ್ ಬೆಲೆ ನೋಡಿದ್ರೆ 38 ಅಥವಾ 39 ರುಪೀಸ್ ಅಂತ ಕೂಡ. ಸೊ ಈ ರೀತಿಯ ರಿಸ್ಕ್ ನಮ್ಮ ಈ ಒಂದು ಕಮ್ಯುನಿಕೇಶನ್ ಸೆಕ್ಟರ್ ಅಥವಾ ಇಂಡಸ್ಟ್ರಿಯಲ್ಲಿ ಇದೆ ಅನ್ನೋ ಒಂದು ವಾರ್ನಿಂಗ್ ಸಹ ಕೊಡ್ತಿದ್ವಿ ಲಾಂಗ್ ಟರ್ಮ್ ಮಾಡ್ಬೇಕಾಗಿರುತ್ತೆ. ಓಕೆ, ಇವಿಷ್ಟು ಇನ್ಫಾರ್ಮೇಶನ್ಸ್ ಹೇಳಿದ್ಮೇಲೆ ಫೈನಲ್ ಕನ್ಕ್ಲೂಷನ್ ಏನ್ ಹೇಳ್ತೀನಿ ಅಂದ್ರೆ ಸ್ನೇಹಿತರೆ, ಮಾರ್ಕೆಟ್ ಆಸ್ ಆಫ್ ನೌ ಒಂದು ತಕ್ಕ ಮಟ್ಟಿಗೆ ಪಾಸಿಟಿವ್ ಇರೋದ್ರಿಂದ ಈ ಒಂದು ರೀಟೇಲ್ ಸೆಕ್ಟರ್ ಎಲ್ಲ ವರ್ಕ್ ಫ್ರಮ್ ಹೋಮ್ ಮಾಡೋದ್ರಿಂದ ಮನೇಲಿ ಇರ್ತಾರೆ ತಲೆ ಕಚ್ಕೊಂಡಿರ್ತಾರೆ ಏನೋ ಒಂದು ಸೈಡ್ ಇನ್ಕಮ್ ಮಾಡ್ಬೇಕು ಅಂತ ಈ ರೀತಿ ಮೆಂಟಾಲಿಟಿ ಇರೋದ್ರಿಂದ ಹೆವಿ ಸೆಕೆಂಡ್ ಡೇ ಅಥವಾ ಈ ಒಂದು ಐಪಿಎಸ್ ಸೆಕೆಂಡ್ ಏನಾದ್ರೂ ಒಂದು ಬಿಡ್ಡಿಂಗ್ ಚೆನ್ನಾಗಿತ್ತು, ಒಂದು ಆಲ್ಮೋಸ್ಟ್ ಒಂದು 30-40% ಬಿಡ್ಡಿಂಗ್ ಆಗಿದೆ ಅಂತ ಏನಾದ್ರು ನಿಮ್ಗೆ ಅನ್ಸುತ್ತು ಅಂತ ಹೇಳಿದ್ರೆ ನೀವು ಬಿಡ್ಡಿಂಗ್ ಗೆ ಹೋಗ್ಬೋದು, ಬಿಡ್ಡಿಂಗ್ ಮಾಡಿ. ಹೈಯೆಸ್ಟ್ ಪ್ರೈಸ್ ನಿಮ್ಗೆ ಯಾವ ಪ್ರೈಸ್ ಕೊಟ್ಟಿದ್ರಲ್ಲ 345-350 ಈ ಪ್ರೈಸಿಂಗ್ ಅಲ್ಲಿ ಒಂದು ರೇಂಜ್ ಅಲ್ಲಿ ನೀವು ಬಿಡ್ಡಿಂಗ್ ಮಾಡಿ ನೀವು ಟ್ರೈ ಮಾಡ್ಬೋದು ನಿಮ್ಮ ಲಕ್. ಇನ್ ಕೇಸ್ ಏನೋ ನಿಮ್ ಬಿಡ್ಡಿಂಗ್ ಅಲ್ಲಿ ಬಂದಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ, ಬಿಕಾಸ್ ಸೆಪ್ಟೆಂಬರ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಮತ್ತೊಂದು ಕೆಲವೊಂದು ಐಪಿಎಸ್ ಗಳು ಬರ್ತಿದ್ದೆ, ಅದನ್ನ ನೀವು ಟ್ರೈ ಮಾಡ್ಬೋದು. ಇನ್ ಕೇಸ್ ಏನಾದ್ರು ಬಂದ್ಬಿಡ್ತು ಅಂತ ಹೇಳಿದ್ರೆ ಒಂದು ಡೀಸೆಂಟ್ ಪ್ರಾಫಿಟ್ ನ ಐಪಿಒ ದಿವಸ ಅಥವಾ ನೆಕ್ಸ್ಟ್ 22nd ನಾನು ಏನ್ ಹೇಳಿದ 21st ಫಸ್ಟ್ ಐಪಿಒ ಬರುತ್ತೆ ಲಿಸ್ಟಿಂಗ್, ಅದಾದ್ಮೇಲೆ 22nd ಮಾರ್ಕೆಟ್ ಕಂಡೀಷನ್ ಅಥವಾ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ ಮಾರ್ಕೆಟ್ ಕಂಡೀಷನ್ ನೋಡ್ಕೊಂಡು ಒಂದು ತಕ್ಕ ಮಟ್ಟಿಗೆ ಪ್ರಾಫಿಟ್ ಬಂದಿತ್ತು ಅಂದ್ರೆ ಕಂಪ್ಲೀಟ್ ಎಕ್ಸಿಟ್ ಆಗ್ಬೋದು ಫಸ್ಟ್ ಆಪ್ಷನ್. ಇಲ್ಲ ನೀವು ಲಾಂಗ್ ಟರ್ಮ್ ಏನೋ ಕ್ಯಾರಿ ಮಾಡ್ಬೇಕು, ರಿಸ್ಕ್ ತಗೊಂಡ್ಬೇಕಿರ್ಬೇಕು ಅಂದ್ರೆ 50% ಏನಿದೆ ಅಂದ್ರೆ ಸೆಲ್ ಮಾಡಿ 50% ಮಾತ್ರ ಕ್ಯಾರಿ ಮಾಡ್ಕೊಂಡು ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಇಟ್ಕೊಂಡು ಡಿಸಿಷನ್ ತಗೊಳ್ಳಿ. ಓಕೆ, ಇದು ಓವರ್ಆಲ್ ನನ್ನ ಕನ್ಕ್ಲೂಷನ್. ಸೊ ಆಸ್ ಆಫ್ ನಾನು ಏನ್ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ನಾನು ಏನ್ ಮಾಡ್ತೀನಿ, ನನ್ನ ಒಂದು ಪ್ರೀವಿಯಸ್ ನ ಒಂದು ಕಂಪನಿ, ಒಂದು ಸಾಫ್ಟ್ವೇರ್ ಕಂಪನಿ ಏನ್ ನಾನು ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ಆ ಒಂದು ಕಂಪನಿಯಲ್ಲಿ ಯಾವ ರೀತಿಯ ಒಂದು ಇನ್ವೆಸ್ಟ್ಮೆಂಟ್ ಅಥವಾ ಒಂದು ಇನ್ವೆಸ್ಟರ್ಸ್ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅಂತ ನೋಡ್ತೀನಿ. ಅಲ್ಲಿ ಏನಾದ್ರು ಸ್ವಲ್ಪ ಚೆನ್ನಾಗಿ ಬಂದಿತ್ತು ಅಂದ್ರೆ ಈ ಒಂದು ಕಂಪನಿಯನ್ನ ರಿಸ್ಕ್ ಅಥವಾ ಇನ್ವೆಸ್ಟ್ಮೆಂಟ್ ರಿಸ್ಕ್ ನ ಅವಾಯ್ಡ್ ಮಾಡಿ ಸ್ಟಾಪ್ ಮಾಡ್ತೀನಿ, ಐಪಿಒ ನ ಬಿಟ್ಟಿಂಗ್ ಮಾಡಲ್ಲ. ಅಲ್ಲಿ ಏನಾದ್ರು ಸರಿಗೆ ಬಂದಿಲ್ಲ ಅಂದ್ರೆ ಇದಕ್ಕೆ ಟ್ರೈ ಮಾಡೋಣ ಅಂತಿದ್ದೀನಿ, ಇದ್ರ ಒಂದು ಟ್ರೈ ಮಾಡೋಣ ಅಂತಿದ್ದೀನಿ, ಅಕಸ್ಮಾತ್ ಏನಾದ್ರು ಎರಡು ಚೆನ್ನಾಗಿತ್ತು ಅಂದ್ರೆ ಎರಡು ಒಂದೊಂದು ಬಿಟ್ಟಿಂಗ್ ಲಾಟ್ ಟ್ರೈ ಮಾಡೋಣ ಅಂತಿದ್ದೀನಿ, ನೋಡವ. ಬಿಕಾಸ್ ಐಪಿಒ ಇಸ್ ಪ್ಯೂರ್ಲಿ ಬೇಸ್ ಆನ್ ದ ಲಕ್ ಅನ್ನೋ ಪರ್ಪಸ್ಗೋಸ್ಕರ ಟ್ರೈ ಮಾಡ್ತೀನಿ, ಲಕ್ ಟ್ರೈ ಮಾಡೋದ್ರೆ ಅಂತ ದೊಡ್ಡ ವಿಷಯ ಅಲ್ಲ. ಸೊ ಇದು ನನ್ನ ಒಂದು ಕನ್ಕ್ಲೂಷನ್ ಸ್ನೇಹಿತರೆ. ಸೊ ಇದಿಷ್ಟು ಇನ್ಫಾರ್ಮೇಶನ್ ತಿಳ್ಕೊಟ್ರು, ಇನ್ವೆಸ್ಟ್ಮೆಂಟ್ ಮಾಡ್ಬೇಕಿತ್ತು ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂದ್ರೆ ನೀವು ಫರ್ದರ್ ಅನಾಲಿಸಿಸ್ ಮಾಡ್ಕೊಂಡು ಡಿಸಿಷನ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸಿದ್ರೆ. ಸೊ ಇಷ್ಟೇ ಆದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅದ್ರ ಜೊತೆಗೆ ಅಪ್ಸ್ಟಾಕ್ ಒಂದು ಜರದಲ್ಲಿ ಅಕೌಂಟ್ ಓಪನ್ ಮಾಡಿ, ನೀವೇನಾದ್ರು ಟ್ರೇಡಿಂಗ್ ನ ಜರ್ನಿ ಶುರು ಮಾಡ್ಬೇಕು ಅದ್ರ ಜೊತೆಗೆ ನನಗೂ ಸಪೋರ್ಟ್ ಮಾಡ್ಬೇಕಂತೇಳಿದ್ರೆ ಅಕೌಂಟ್ ಓಪನ್ ಮಾಡಿ ನನ್ನ ಕ್ಯಾಶ್ ಅಂಡ್ ಫೋರ್ಸ್ ಚಾನಲ್ ಟೆಲಿಗ್ರಾಮ್ ಚಾನಲ್ಗೆ ಫ್ರೀ ಆಗಿ ಜನ ನಮ್ಮ ಜೊತೆ ಕಲಿಬಹುದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಸತೀಶ್, ನಮಸ್ಕಾರ.